आलयं करुणामय पादं शंकरं लोकशंकरं शंकरं शंकराचार्यं केशवं पादरायणं वंदे भगवन्तो पुनः पुनः श्रीमच्छंकर भगवत पूज्यपाद सद्गुरुभ्यो नमः वंदे नंदचिदानंदं गतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहं सदाहं सम्प्रदायज्ञं दिव्यमीन्द्रं तथा श्रीसद्गुरुं सच्चिदानंदं राजानं महाश्रये श्री भगवानुवाच श्री भगवानुवाच ऊर्ध्वमूलमधःशाखमश्वत्थं प्राहुरव्ययम् छन्दांसि यस्य पर्णानि यस्तं वेद स वेदवित् ऊर्ध्वमूलम् अधःशाखम् अश्वत्थम् प्राहुः अव्ययम् छन्दांसि यस्य पर्णानि यस्तम् यः तम् वेद सः वेदवित् ಈ ಹದಿನೈದನೇ ಅಧ್ಯಾಯ ಇದೆಯಲ್ಲ, ಇದು ಊಟ ಮಾಡೋಕೆ ಮುಂಚೆ ಹೇಳ್ಕೋಬೇಕು ಅಂತ ಒಂದು ಸಂಪ್ರದಾಯ ಇದೆ. ಪ್ರತಿಯೊಬ್ಬರು ಊಟ ಮಾಡೋಕೆ ಮುಂಚೆ ಈ ಹದಿನೈದನೇ ಅಧ್ಯಾಯ ಹೇಳ್ಕೊಂಡು ಊಟ ಮಾಡಬೇಕು ಅಂತ. ಇದು ಬಹಳ ಸಾರವತ್ತಾಗಿರ್ತಕ್ಕಂಥ ಅಧ್ಯಾಯ. ಭಗವದ್ಗೀತೆಯ 18 ಅಧ್ಯಾಯದ ಸಾರವನ್ನು ಇದರಲ್ಲಿ ಒಳಗೊಂಡಿದೆ ಅಂತ. ಇದು ಇದಕ್ಕೆ ಶಾಸ್ತ್ರ ಅಂತ ಭಗವಂತ ಯದ್ಯಪಿ ಭಗವದ್ಗೀತೆಯಲ್ಲಿ ಸಂಪೂರ್ಣ ಶಾಸ್ತ್ರ ಆದರೂ ಕೂಡ ಈ 18 ಅಧ್ಯಾಯದ ವಿಶೇಷವಾಗಿ ಶಾಸ್ತ್ರ ಅಂತ ಕರೀತಾನೆ. ಅದನ್ನ ಬಹಳ ಅನಾದಿಗಳ ಸಂಪ್ರದಾಯದಿಂದ ಇದನ್ನ ಊಟ ಮಾಡೋಕೆ ಮುಂಚೆ ತುಂಬ ಶಿಷ್ಟರು ಹೇಳ್ಕೊಂಬರ್ತಾ ಇದ್ದಾರೆ. ಅದರಿಂದ ಇದು ಊರ್ಧ್ವ ಮೂಲ. ಊರ್ಧ್ವ ಅಂದರೆ ಮೇಲುಗಡೆಯಲ್ಲಿರುವ ಉತ್ಕೃಷ್ಟವಾದ ಮತ್ತು ಇದಕ್ಕೆ ಸಂಸಾರಕ್ಕೆ ವಿಲಕ್ಷಣವಾಗಿರುವ ಪರಬ್ರಹ್ಮವೇ ಇದಕ್ಕೆ ಮೂಲ. ಮೂಲ ಅಂದರೆ ಬುಡ, ಕಾರಣ ಅಂತ ಅರ್ಥ. ಯಾವುದಕ್ಕೆ? ಈ ಸಂಸಾರ ವೃಕ್ಷಕ್ಕೆ. ಅಧಃ ಅಂದರೆ ಕೆಳಗಡೆ ಅಂದರೆ ಅವಿದ್ಯಾ ಕ್ಷೇತ್ರದಲ್ಲಿ, ದ್ವೈತ ಕ್ಷೇತ್ರದಲ್ಲಿ ಇದರ ಕೊಂಬೆಗಳಿರತಕ್ಕದ್ದು. ಅಂದರೆ ಅವಿದ್ಯಾ ಕ್ಷೇತ್ರದಲ್ಲಿಯೇ ಈ ಪ್ರಪಂಚ ತೋರೋದು ಅಂತ. ಇದಕ್ಕೆ ಅಶ್ವತ್ಥ ಅಂತ ಹೆಸರು. ಯಾವುದಕ್ಕೆ? ಈ ಸಂಸಾರ ವೃಕ್ಷಕ್ಕೆ. ಹೇಗೆ? ನಶ್ವೋಪಿ ಸ್ಥಾತ, ನಾಳೇನು ಇರುತ್ತೋ ಇಲ್ಲೋ ಅಂತ ಹೇಳೋಕ್ಕಾಗಲ್ಲ ಅನ್ನೋದು ಅಶ್ವತ್ಥ. ಶ್ವಾನ ನಾಳೆ, ಶ್ವಃ ತಿಷ್ಠತಿ ಶ್ವತ್ಥ, ನಾಳೆವರೆಗೂ ಇರೋದು ಶ್ವಸ್ಥ. ನಾಳೇನು ಇರುತ್ತೋ ಇಲ್ಲ ಹೇಳೋಕ್ಕಾಗಲ್ಲ, ಯಾಕೆಂದ್ರೆ ಜ್ಞಾನವಾದ ಸಮಸಮಯದಲ್ಲೇ ಇಲ್ಲ ಆಗ್ಬಿಡುತ್ತದು. ಜ್ಞಾನವಾಗುವವರೆಗೂ ಅದು ತೋರ್ತಾ ಇರುತ್ತೆ, ಇರ್ತಾ ಇರುತ್ತೆ. ಸತ್ಯ ಇವು ಅನಾದಿ ಅನಂತ ಹೀಗೆಲ್ಲ ತೋರ್ತಾ ಇರುತ್ತೆ. ಜ್ಞಾನವಾಗುತ್ತಲೇ ಮಾಯಾ ಮಾತ್ರವಿದಂ ದ್ವೈತಂ ಅಂತ ಬಿಡುತ್ತೆ. ಅದನ್ನ ಇದಕ್ಕೆ ಅಶ್ವತ್ಥ ಅನ್ನೇನೋ. ಒಂದೊಂದು ಅರ್ಥ. ಅಶ್ವತ್ಥದ ಎಲೆ ನೋಡಿದಿರಾ? ಅದು ಎಲೆ ತೊಟ್ಟು ತುಂಬ ಉದ್ದ, 4 ಇಂಚು ತೊಟ್ಟ ಇದೆ. ಹಾಗಾಗಿ ಎಲೆ ಯಾವಾಗಲೂ ಹೀಗೆ ಹೀಗೆ ಒಗ್ಗಾಡ್ತಾನೇ ಇರುತ್ತೆ. ಹಾಗಾಗಿ ಈ ಸಂಸಾರ ನಿತ್ಯ ಪ್ರಚಲಿತ ಸ್ವಭಾವ, ಒಂದು ಏಕರೂಪವಾದ ಸ್ವಭಾವದಲ್ಲ. ಅಲುಗಾಡ್ತಾನೇ ಇರುತ್ತೆ, ಚೇಂಜ್ ಆಗ್ತಾನೇ ಇರುತ್ತೆ. ನಿತ್ಯ ಪ್ರಚಲಿತ ಸ್ವಭಾವ ಶಂಕರಾಚಾರ್ಯ ಬರ್ತಾರೆ. ಅಶ್ವತ್ಥ ಪರ್ಣವ ನಿಶ್ವ ನಿತ್ಯ ಪ್ರಚಲಿತ ಸ್ವಭಾವ ಅಂತ. ಯಾವಾಗೂ ಚೇಂಜ್ ಆಗ್ತಾನೇ ಇರುತ್ತೆ, ಮಾರ್ಪಾಡಾಗ್ತಾನೇ ಇರುತ್ತೆ ಅಂತ ಸರ್. ಆದರೆ ಇದು ಕಾಲದಿಂದ ಇದು ಅವ್ಯಯ. ಯಾವತ್ತು ಶುರು ಆಯಿತು ಸಂಸಾರ ವೃಕ್ಷ, ಯಾವತ್ತು ಮುಗಿಯತ್ತೆ ಹೇಳೋಕ್ಕಾಗಲ್ಲ. ಯಾಕಂದರೆ ಕಾಲ ಸಂಸಾರದ ಒಳಗಿದೆ, ಪ್ರಪಂಚದ ಒಳಗಿದೆ ಕಾಲ. ಪ್ರಪಂಚ ಕಾಲ ಹೇಳೋಕ್ಕಾಗಲ್ಲ. ಅದರಿಂದ ಅವ್ಯಯ ಅಂದರೆ ಆತ್ಮಜ್ಞಾನ ಆಗೋರಿಗೂ ನಾಶವಾಗುವುದಲ್ಲ. ಬಿಟ್ಬಿಡು, ಕೈಗೆ ಬಿಡಿಸ್ಕೋ, ಆಮಾಗ ಬಿಡಿಸ್ಕೊಂಡಿದ್ದೆ ಗೊಂಡ ಬಿಡಿಸ್ಕೋ. ಅದೊಂದು ಹಣ್ಣು ಒಪ್ಪಿಸ್ಕಿ, ಏನೋ ಕೊಡಬೇಕು ಒಪ್ಪಿಸ್ಕಿ, ಬಿಡಿಸ್ಕೋ. ಅವ್ಯಯ ಅಂದ್ರೇನೋ? ನಾಶರಹಿತ ಅಂದರೆ ಟಿಲ್ ಆತ್ಮಜ್ಞಾನ. ಆತ್ಮಜ್ಞಾನ ಆಗೋರಿಗೂ ಅದು ಹೋಗೋದಿಲ್ಲ, ನಾಶವಾಗೋದಿಲ್ಲ, ಅಳಿಸೋಗೋದಿಲ್ಲ. ಅದನ್ನ ಅವ್ಯಯ ಅವ್ಯಯ ಅಂತ ಇದ್ದಾರೆ. ಯಾವ ಈ ಎಸ್ ಎಸ್ ಅಶ್ವತ್ಥ ವೃಕ್ಷಸ, ಹೇಗೆ ಅರಳಿ ಮರಕ್ಕೆ ಎಲೆಗಳು ಅದರ ಮುಚ್ಚಾಕಿದೆಯೋ ಅದನ್ನು ಕಾಪಾಡ್ತಾ ಇದೆಯೋ ಅಂತ. ಮರಗಳನ್ನು ಎಲೆಯೇ ಕಾಪಾಡು ಅಂತಾರೆ. ಎಲೆಯಲ್ಲೆಲ್ಲ ತೆಗೆದು ಬಿಟ್ಟರೆ ಮರ ಒಣಕೋಗ್ಬಿಡುತ್ತೆ. ಹಾಗೆ ನಮಗೆ ತಲೆ ಕೂದಲು ಹೇಗೆ ತಲೆಗೆ ರಕ್ಷಣೆಯೋ, ಮರಕ್ಕೆ ಎಲೆ ರಕ್ಷಣೆಯಂತೆ. ಹಾಗಾಗಿ ಛಂದಸ್ಸುಗಳು ಏನು ವೇದಗಳು, ವೇದಗಳೇ ಇದನ್ನು ಕಾಪಾಡ್ತಾ ಇದೆ ಅಂತೆ. ಈ ಸಂಸಾರ ವೃಕ್ಷನ ಕಾಪಾಡ್ತಾ ಇದೆ ಅಂತೆ. ಏನು ಇದನ್ನು ಕುರು ಅದನ್ನು ತತ್ಕುರು ಅದಕ್ಕುರು ಅಂಥೇಳಿ ಕರ್ಮ ಮಾಡಿಸಿ ಮಾಡಿಸಿ ಮನೆ ಸಂಸಾರ ಬಿಗಿ ಮಾಡುತ್ತೆ. ವೇದೋಕ್ತವಾದ ಕರ್ಮಗಳಿಂದ ಸಂಸಾರ ಬೆಳೆಯುತ್ತೆ, ಮುಂದುವರಿಯುತ್ತೆ, ಹೊರತು ಹೋಗಲ್ಲ.
ಅಂದರೆ ವೇದಗಳು ಇದಕ್ಕೆ ಎಲೆಗಳಂತೆ ಇದೆ, ಛಾದೆಯಂತೆ ಇದೆ, ಛಂದಾಂಸಿ ಉಚ್ಚಾಕತ್ತೆ, ಇದನ್ನ ನಾಶವಾಗದೇ ಹಾಗೆ ನೋಡ್ಕೊಳ್ತದೆ, ಜೋಪಾನ ಇಡುತ್ತೆ. ಯಾವಾತನು ಯಾವ ಮನುಷ್ಯನು ತಮ್ಮನೆ ಆ ಅಶ್ವತ್ಥ ವೃಕ್ಷವನ್ನ ಸಮೂಲಂ ವೇದ ಅಂತ, ವೇದ ಅಂದ್ರೆ ಅದ ಬೇರೆ ಸಮೇತ ತಿಳ್ಕೊಳ್ತಾನ, ಬೇರೆ ಯಾವುದೋ ಪರಮಾತ್ಮ, ಪರಮಾತ್ಮನ ಬೇರೆ ಬೇರೆ ಸಮೇತವಾಗಿ ಈ ಶಂಭ ವೃಕ್ಷವನ್ನ ಯಾವನು ಅರಿತಿರ್ತಾನೋ ಅವನೇ ವೇದವನ್ನು ಬಲ್ಲವನೋ. ಸವೇದವಿತ್, ವೇದವನ್ನು ವೇದಾರ್ಥವನ್ನು ಬಲ್ಲವನು. ಸವೇದವಿತ್ ಅಂದ್ರೆ ಅವನಂತ ಋಗ್ವೇದ ಹೇಳೋ ಸಾಮ್ವೇದ ಹೇಳೋ ಅಂತ ಹೇಳ್ತಾನೆ ಅಲ್ಲ, ಎಲ್ಲ ವೇದವು ಏನು ಹೇಳುತ್ತೆ ಅವನಿಗೆ ಗೊತ್ತು ಅಂತ ಅರ್ಥ. ವೇದವಿತು ಅಂದ್ರೆ ಶಬ್ದವಿತು ಅಂತ ಅರ್ಥ ಅಲ್ಲ, ವೇದ ಶಬ್ದರಾಶಿ ಅಷ್ಟೇ ಅಲ್ಲ, ವೇದ ಅನ್ನೋದು ಜ್ಞಾನರಾಶಿ, ಜ್ಞಾನರಾಶಿ ಆಗಿರೋದ್ರಿಂದ ತತ್ವಜ್ಞಾನಿ ಆಗಿರ್ತಕ್ಕನು ವೇದವನ್ನು ಬಲ್ಲವನು ಅಂದ್ರೆ ವೇದಾರ್ಥವನ್ನೆಲ್ಲ ತಿಳಿದವನಾಗ್ತಾನೆ. ಭಾಷ್ಯ ಓದೋಣ. ಊರ್ಧ್ವ ಮೂಲಂ ಕಾಲತಃ ಸೂಕ್ಷ್ಮತ್ವಾತ್ ಕಾರಣತ್ವಾತ್ ನಿತ್ಯತ್ವಾಚ್ಚ ನಿತ್ಯತ್ವಾತ್ ಮಹತ್ವಾಚ್ಚ ಊರ್ಧ್ವಂ ಉಚ್ಯತೆ ಬ್ರಹ್ಮ. ಅದಕ್ಕೆ ವಾಕ್ಯ ಆಗಿಲ್ಲ, ಉಚ್ಯತೆ ಬ್ರಹ್ಮ. ಅವ್ಯಕ್ತ ಮಾಯಾಶಕ್ತಿ ಮತ್ ಬ್ರಹ್ಮವ್ಯ ಬ್ರಹ್ಮಾವ್ಯಕ್ತ ಒಂದು ಪದ ಅಲ್ಲ, ಬಿಡಿಸ್ಬೇಕು. ಬ್ರಹ್ಮವೇ ಊರ್ಧ್ವ ಮೂಲವಂತೆ. ಬ್ರಹ್ಮ ಯಾಕೆ ಊರ್ಧ್ವ ಮೂಲ ಆಯಿತು ಅಂದರೆ ಕಾಲದಿಂದಲೂ ಸೂಕ್ಷ್ಮ ಅಂದರೆ ಬ್ರಹ್ಮಕ್ಕೆ ಕಾಲದ ಸಂಬಂಧ ಇಲ್ಲ, ಅದು ಕಾಲಾತೀತ. ಮತ್ತು ಸೂಕ್ಷ್ಮ ಅಂದರೆ ಯಾವ ಇಂದ್ರಿಯಕ್ಕೂ ಗೋಚರವಾಗುವುದಲ್ಲ, ಬುದ್ಧಿಗೂ ಸಿಗೋದಲ್ಲ, ಶಾಸ್ತ್ರ ಪ್ರಮಾಣಕ್ಕೂ ಇದು ಒಂದು ವಿಷಯವಾಗೋದಲ್ಲ. ಶಾಸ್ತ್ರವು ಇದಲ್ಲ ಇದಲ್ಲ ಅಂತ ತಿಳಿಸ್ಕೊಡುವಂಥದ್ದು. ಕಾರಣವಾಗಿದೆ ಅಂದರೆ ಕಾಲದಲ್ಲಿ ಕಾರಣವಲ್ಲ, ಪ್ರಪಂಚದ ಹೋಗಿ ಕಾರಣವಲ್ಲ. ಇದರ ಕಾರಣತ್ವ ಆಸ್ಪದವಾಗಿ ಕಲ್ಪನೆಗೆ ಆಧಾರವಾಗಿ ಕಾರಣವಾಗಿದೆ, ನಿತ್ಯವಾಗಿದೆ. ಅದು ನಿತ್ಯತ್ವ ಕಾಲದಲ್ಲಿ ನಿತ್ಯತ್ವ ಅಲ್ಲ, ಕಾಲಾತೀತವಾದ ನಿತ್ಯವಾಗಿದೆ. ಮತ್ತು ಇಡೀ ವಿಶ್ವವನ್ನೆಲ್ಲ ತುಂಬಿಕೊಂಡಿದೆ, ವ್ಯಾಪಿಸ್ಕೊಂಡಿದೆ. ಮಹತ್ವ ಅದನ್ನು ದೊಡ್ಡದಾಗಿದೆ ಅಂದೇನು, ಎಲ್ಲವೂ ತುಂಡಾಗತ್ತೆ, ಎಲ್ಲವೂ ಕಾರ್ಯವಾಗಿರೋದು ತುಂಡಾಗತ್ತೆ. ಯಾವ್ಯಾವ್ದು ಹುಟ್ಟಿದೋ ಹುಟ್ಟಿದ್ದೆಲ್ಲ ತುಂಡು, ಅದು ಪರಿಚ್ಛಿನ್ನ, ಆ ಲಿಮಿಟೇಷನ್ನು ಅದು ಬದಲಾವಣೆ. ಅದು ಇದು ಹುಟ್ಟಿಲ್ಲದ್ದು, ಹುಟ್ಟಿಗೆ ಜಗತ್ತಿಗೆ ಆಸ್ಪದವಾದದ್ದು, ಕಾಲಾತೀತವಾದದ್ದು, ಇಂದ್ರಿಯಾತೀತವಾದದ್ದು, ಆದ್ದರಿಂದ ಮಹತ್ವ ಆಗಿರ್ತಕ್ಕಂಥದ್ದು. ಆದ್ರೆ ಇದನ್ನು ಊರ್ಧ್ವ ಅಂದ್ರೆ ಇದು ಬಿಯಾಂಡ್, ದಾಟೋಗಿದೆ, ಹೆಚ್ಚಾಗಿದೆ, ವ್ಯತಿರಿಕ್ತವಾಗಿದೆ, ವಿಲಕ್ಷಣವಾಗಿದೆ ಅಂತ ಇದ್ದಾರೆ. ಯಾವುದಕ್ಕೆ? ಸಂಸಾರ ವೃಕ್ಷಕ್ಕಿಂತಲೂ ಇದು ವಿಲಕ್ಷಣವಾಗಿದೆ, ಮೇಲಿದೆ. ಯಾವುದು? ಬ್ರಹ್ಮ ಊರ್ಧ್ವಂ ಉಚ್ಚತೆ ಅಂದರು. ಬ್ರಹ್ಮವನ್ನೇ ಇಲ್ಲಿ ಊರ್ಧ್ವ ಊರ್ಧ್ವ ಅಂತ ಕರೀತಾ ಇದೆ. ಊರ್ಧ್ವ ಮೂಲ ಅಂದರೆ ಬ್ರಹ್ಮ ಮೂಲ ಅಂತ ಅರ್ಥ. ಬ್ರಹ್ಮ ಮೂಲ ಮಧ ಶಾಖ ಅಶ್ವತ್ಥಮ್ಮ ಅಂದ್ರೂ ಅದೇ ಅರ್ಥ. ಊರ್ಧ್ವ ಮೂಲ ಮಧ ಶಾಖ ಅಶ್ವತ್ಥಮ್ ಅದೇ ಅರ್ಥ. ಶ್ಲೋಕವನ್ನು ಬ್ರಹ್ಮ ಮೂಲ ಮಧ ಶಾಖ ಅಂತ ಹೇಳ್ಬೋದು, ಊರ್ಧ್ವ ಮೂಲ ಮಧ ಶಾಖ ಅಂತ ಹೇಳ್ಬೋದು, ಅರ್ಥ ಒಂದೇ. ಊರ್ಧ್ವ ಮೂಲ ಅಂದ್ರೆ ಬ್ರಹ್ಮ ಮೂಲ ಅಂತ ಅರ್ಥ. ಊರ್ಧ್ವ ಅಂದ್ರೆ ಬ್ರಹ್ಮವನ್ನೇ ಇದು ಊರ್ಧ್ವ ಅಂತ ಕರಿತಾ ಇದ್ದಾರೆ. ಮೇಲಿದೆ, ಅತೀತವಾಗಿದೆ, ಅಸಂಬದ್ಧವಾಗಿದೆ. ಆಮೇಲೆ ಅವ್ಯಕ್ತ ಅನ್ನುವಂಥ ಮಾಯೆ ಇದೆಯಲ್ಲ, ಅದೇ ಮಾಯೆ. ಅವ್ಯಕ್ತವೇ ಮಾಯೆ. ಅವ್ಯಕ್ತ ಅಂದ್ರೆ ಏನೋ ಅವ್ಯಾಕೃತ ಜಗತ್ ಬೀಜ ಶಕ್ತಿ, ಬೀಜಾವಸ್ಥೆ ಅದು. ಅದನ್ನು ಮಾಯಾ ಅಂದರು, ನಾಮರೂಪಗಳ ಮಾಯೆಗೆ ಕಾರಣವಾಗಿರೋ ಅದನ್ನು ಮಾಯಾ ಅಂದರು. ಆ ಶಕ್ತಿಯಿಂದ ಕೂಡಿಕೊಂಡದ್ದು ಯಾವುದು? ಆ ಬ್ರಹ್ಮ. ಬ್ರಹ್ಮಕ್ಕೆ ಅವ್ಯಕ್ತವೆಂಬ ಮಾಯಾಶಕ್ತಿ ಬ್ರಹ್ಮದ ಕಂಟ್ರೋಲಲ್ಲಿದೆ, ಬ್ರಹ್ಮಾಧೀನವಾಗಿದೆ. ಬ್ರಹ್ಮವು ಅದನ್ನಿಟ್ಕೊಂಡೇ ಜಗತ್ತನ್ನು ಸೃಷ್ಟಿ ಮಾಡೋದು, ನೇರವಾಗಿ ಬ್ರಹ್ಮ ಜಗತ್ತಾಗೋಲ್ಲ. ಹೇಳಿ ಮಾ ಊರ್ಧ್ವ ಅಂದ್ರೆ ಇದು ಫೌಂಡೇಶನ್ ಅಂತ ಮೀನಿಂಗ್. ಊರ್ಧ್ವ ಅಂದ್ರೆ ಮೇಲೆ ಅಂತ ಅರ್ಥ, ಶಬ್ದಾರ್ಥ. ಲಿಟ್ರೇಚರ್ ಮೀನಿಂಗ್ ಊರ್ಧ್ವ ಅಂದ್ರೆ ಮೇಲೆ ಅಂತ. ಇಲ್ಲಿ ಮೇಲೆ ಅಂದ್ರೆ ಕಾಲ ದೇಶ ಅವಸ್ಥೆ ಎಲ್ಲವನ್ನು ಬಿಯಾಂಡ್, ದಾಟೋಗಿರೋದು ಅಂತ. ಕಾಲ ದೇಶ ಅವಸ್ಥೆಯ ಸೋಂಕಿಲ್ಲದ, ಸಂಬಂಧವಿಲ್ಲದ, ಕಾರ್ಯಕಾರಣ ಭಾವವನ್ನು ಮೀರಿರ್ತಕ್ಕಂಥ ಸ್ವತ್ತ ಅದು. ಹಾಗೆ ಬ್ರಹ್ಮ ಮೂಲ ಮಹಶಾಖ ಅಂತ ಶ್ಲೋಕ ಹೇಳ್ಬೋದು. ಕನ್ಫ್ಯೂಸ್ ಆಗುತ್ತೆ, ಊರ್ಧ್ವ ಮೂಲ ಮನೆ ಗೊತ್ತಾಗಲ್ಲ ಅಂದ್ರೆ ಬ್ರಹ್ಮ ಮೂಲ ಮಧಶಾಖಮ ಅಶ್ವತ್ಥಂ ಹೇಳಿ ತಪ್ಪಾಗಲ್ಲ. ಅದಕ್ಕೆ ಊರ್ಧ್ವ ಅಂತಂದ್ರೆ ಊರ್ಧ್ವ ಅನ್ನೋ ವಿಶೇಷಣದಲ್ಲಿ ಒಂದು ವಿಶೇಷ ಏನು ಅಂದ್ರೆ ಇದಕ್ಕೆ ಅಂಟ್ಕೊಂಡಿಲ್ಲ, ಈ ಪ್ರಪಂಚಕ್ಕೆ ಸಂಬಂಧಪಟ್ಕೊಂಡಿಲ್ಲ, ಇದಕ್ಕೆ ಅತೀತವಾಗಿದೆ. ಕಾಲ ದೇಶ ಅವಸ್ಥೆ ಏನು ಸಂಬಂಧ ಇದೆ ಅದಕ್ಕಿಂತ. ಅವ್ಯಕ್ತ ಅಂದ್ರೆ ಇಂದ್ರಿಯ ಗೋಚರವಲ್ಲದ ಅವ್ಯಾಕೃತವೆಂಬ ಮಾಯೆ, ಆ ಮಾಯೆಯ ಶಕ್ತಿ ಅದನ್ನುಳ್ಳದ್ದಾಗಿದೆ ಆ ಬ್ರಹ್ಮ ಅಂದ್ರು.
तत् मूलम अस्य इति स्वयं संसार वृक्ष ऊर्ध्वमूल संसार वृक्ष मूलम ಇದಕ್ಕೇನೆ ಈ ಸಂಸಾರ ವೃಕ್ಷಕ್ಕೆ ಮೂಲವಾಗಿದೆ ಆದ್ದರಿಂದ ಸ್ವಯಂ ಸಂಸಾರ ವೃಕ್ಷ ಈ ಸಂಸಾರ ವೃಕ್ಷ ಅಂತ ಸಂಸಾರವೆಂಬ ವೃಕ್ಷ ಸಂಸಾರವೇ ವೃಕ್ಷ ವೃಕ್ಷದಲ್ಲಿ ಬೇರು ಟ್ರಂಪು ಬ್ರಾಂಚಸ್ಸು ಲೀವ್ಸು ಫ್ಲವರ್ಸು ಫ್ರೂಟ್ಸು ಎಲ್ಲ ಇದೆಯಲ್ಲ ಅಲ್ವಾ ಬುಡ ಬೇರು ಕೊಂಬೆ ರಂಬೆ ಟಂಕೆ ಎಲೆ ಹೂ ಹಣ್ಣು ಹಣ್ಣು ಅಲ್ಲ ಹಣ್ಣು ಹಣ್ಣು ಅಂತ ಹೇಳ ಹಣ್ಣು ಹಣ್ಣು ಹೇಳ ಹಣ್ಣು ಹ್ಮ್ ಎಲ್ಲ ಅದೆಲ್ಲ ಇದೆ. ಆದ್ದರಿಂದ ಈ ಸಂಸಾರವನ್ನು ವೃಕ್ಷ ಅಂತ ಕಲ್ಪನೆ ಮಾಡ್ತಾ ಇದ್ದಾರೆ. ಅದು ಊರ್ಧ್ವ ಮೂಲವಾದ ವೃಕ್ಷ, ಮೇಲುಗಡೆಯಲ್ಲಿ ಅಂದರೆ ಪ್ರಪಂಚಾತೀತವಾದ ಬ್ರಹ್ಮವನ್ನೇ ಮೂಲವಾಗಿಟ್ಟುಕೊಂಡ ಸಂಸಾರ ವೃಕ್ಷ. ಈ ಸಂಸಾರ ವೃಕ್ಷಕ್ಕೆ ತಂದೆ ಯಾರೋ ನಿನ್ನೆ ಅವಳು ಕೇಶವ ದಂಡಕ ಹೇಳಲ್ಲ, ನೀ ಈ ಸಂಸಾರ ವೃಕ್ಷಕ್ಕೆ ನೀ ಬೀಜವೈ ಅಂತ ಅವಳು ಶಿವಾಣಿ ಹೇಳ್ದಲ್ಲ, ಈ ಸಂಸಾರ ವೃಕ್ಷಕ್ಕೆ ನಿನ್ನ ತಂದೆ ಬೀಜ ಕಾರಣವಾಗಿದ್ದೀಯ ಅಪ್ಪ ಸ್ವಾಮಿ, ನಿನ್ನಿಂದ ಈ ಸಂಸಾರ ವೃಕ್ಷ ನಡೆದಿರೋದು ಅಂತ ದಂಡಕರಲ್ಲಿ ಹೇಳಿದ್ದು. ಎಲ್ಲ ಕಡೆ ಅದೇ ಇರೋದು, ಪರಿಷತ್ತಲ್ಲೂ ಅದೇ, ಗೀತೆಯಲ್ಲೂ ಅದೇ, ಲೋಕದಲ್ಲೂ ಅದೇ, ಅಥೋಸ್ಮಿ ಲೋಕೆ ವೇದೇಶ ಲೋಕದಲ್ಲೂ ವೇದದಲ್ಲೂ ಎಲ್ಲ ಕಡೆ ಪರಮಾತ್ಮ ಪ್ರಸಿದ್ಧನಾಗಿದ್ದಾನೆ ಪುರಾಣಗಳಲ್ಲ. ಸಂಸಾರ ವೃಕ್ಷಕ್ಕೆ ನೀನು ಊರ್ಧ್ವ ಮೂಲ. ಶ್ರುತೇಷ್ಟ, ಇದು ಭಗವಂತನ ಕಲ್ಪನೆ ಅಲ್ಲ, ನಾವು ಹೇಳ್ತಾ ಇರೋದಲ್ಲ, ಶ್ರುತಿಯಲ್ಲೇ ಇದೆ. ಕಠೋಪನಿಷತ್ತಿನಲ್ಲಿ ಹೀಗೆ ಇದೆ, ಊರ್ಧ್ವ ಮೂಲೋ ಅವಾಕ್ಷಾಖ ಏಷೋಶ್ವತ್ಥ ಸನಾತನ. ಅಲ್ಲೂ ಹೀಗೆ ಇದೆ, ಊರ್ಧ್ವ ಮೂಲವಾಗಿ ಬ್ರಹ್ಮವನ್ನೇ ಮೂಲವಾಗಿ ಇಟ್ಕೊಂಡು ಅವಾಕ್ ಅಂದ್ರೆ ಕೆಳಗಡೆಯಲ್ಲಿ, ಶಾಖ ಅಂದ್ರೆ ಕೊಂಬೆ, ಇಲ್ಲಿ ಅಧ ಶಾಖ ಅಂದ್ರೆ ಅದೇ ಅವಾಕ್ ಶಾಖ ಅಂತಿದೆ. ಅವಾಕು ಅಧ ಎರಡಕ್ಕೂ ಅರ್ಥ ಒಂದೇ, ಅವಾಕ್ ಅಂದ್ರೆ ಕೆಳಗಡೆ, ಅಧ ಅಂದ್ರೆ ಕೆಳಗಡೆ, ಶಾಖ ಅಂದ್ರೆ ಕೊಂಬೆ. ಶಾಖ ಅಸ್ತಿ ಶಾಖ ಸಂಸಾರ. ಈ ಅಶ್ವತ್ಥವು ಸನಾತನ, ಪುರಾತನ ಚಿರಂತನ. ಮಾಂಧ ಚಕ್ರವರ್ತಿ ಆರಂಭ ಹಾಕೋಬೇಡಿ, ಕೃತಿಯುಗ ಆರಂಭ ಅಲ್ಲ. ಕೃತಿ ಯುಗದ ಹಿಂದೆ ಯಾವ ಯುಗ ಆಯ್ತಾ? ಕಲಿಯುಗ. ಕೃತಿಯುಗ ಏನು? ಕಲಿಯುಗ. ಅದರಿಂದ ದ್ವಾಪರ, ಅದರಿಂದ ತ್ರೇತ, ಅದನ್ನು ಕಲಿ, ಮತ್ತೆ ಅದರಿಂದ ಕಲಿ. ಹೀಗೆ ಕೃತ ಕಲಿ ಪ್ರಳಯ ಸೃಷ್ಟಿ, ಸೃಷ್ಟಿ ಪ್ರಳಯ. ಎಚ್ಚರ ಹಿಂದೆ ಕನಸು ಅಥವಾ ನಿದ್ದೆ, ನಿದ್ದೆ ಹಿಂದೆ ಎಚ್ಚರ ಅಥವಾ ಕನಸು, ಇದು ಈ ಮೂರಲ್ಲಿ ಯಾವ್ದು ಮುಂಚೆ ಯಾವ್ದು ಆಮೇಲೆ ಏನು ಹೇಳ್ತೀರಾ? ಮುಂಚೆ ಎಚ್ಚರವೋ, ಮುಂಚೆ ಕನಸೋ, ಮುಂಚೆ ನಿದ್ದೇನೋ, ಮಗುವಿಗೆ ಯಾವ್ದಾಗತ್ತೆ? ನಾವು ಎಚ್ಚರ ಒಂದು, ಎಚ್ಚರ ಕನಸಿಗೆ ಹೋಗ್ತೀವಿ, ಕನಸು ನಿದ್ದೆ ಹೋಗಿದ್ದೀವಿ. ನಿಜವಾಗ ಹೇಳಿದ್ರೆ ನಿದ್ದೆ ಒಂದು, ಕನಸು ಎರಡು, ಎಚ್ಚರ ಮೂರು. ಹಂಗೆ ಹೇಳ್ಬೇಕು, ಅನುಭವದ ಕಡೆಯಿಂದ ನಾನಾಗಿರೋದು ಒಂದು, ನಾನು ಮತ್ತೊಂದು ಅನ್ನೋದು ಕನಸು, ನಾನು ಮತ್ತೊಂದು ಅಲ್ಲದೇನೆ ವೈವಿಧ್ಯತೆ, ಆ ಬೇಕು ಬೇಡ, ಕಾಮಕ್ರೋಧ, ರಾಗದ್ವೇಷ, ಹರ್ಷ ವಿಷಾದ, ಸಪ್ಪದಲ್ಲಿದ್ದು ಮಾಯಾಮಯ ಅಂತೀವಿ. ಇಲ್ಲಿಂದ ಇದು ಸ್ಥೂಲ ಪ್ರಪಂಚ, ಇದು ಸೂಕ್ಷ್ಮ ಹೆಚ್ಚ ಸ್ಥೂಲ ಪ್ರಪಂಚ, ಸೂಕ್ಷ್ಮ ಪ್ರಪಂಚ ಅಂತ. ಅದು ಎಚ್ಚರ ಮಾಡ್ಕೊಂಡ ಮೋಸ ಇದು ವಿಭಾಗ. ಎರಡೂ ಎಚ್ಚರವೇ, ಎಚ್ಚರವೇ ಬಾಧಿತವಾಗ್ತಾ ಇರೋದು, ಎಚ್ಚರವೇ ಸುಳ್ಳಾಗ್ತಾ ಇರೋದು. ಕನಸು ಸುಳ್ಳಾಗ್ತಾ ಇಲ್ಲ, ನಾವು ಕನಸು ಸುಳ್ಳಾಗುತ್ತೆ, ಎಚ್ಚರವೇ ಸುಳ್ಳಾಗುತ್ತೆ ಅಂತ ಕೇಳ್ತೀವಿ. ಸುಳ್ಳಾಗ್ತಾ ಇರೋದಿಲ್ಲ, ಎಚ್ಚರವೇ ಕನಸಲ್ಲಿ ಸುಳ್ಳ. ಕನಸು ನಾಮಕರಣ ಮಾಡ್ತಾ ಇದೀವಿ ಹೊರತು ಕನಸು ಒಂದು ಅನುಭವ ಆಗೇ ಇಲ್ಲ, ಎಲ್ಲವೂ ಎಚ್ಚರ ಅಂತ ಅನುಭವ ಆಗಿರೋದು. ಅದರಿಂದ ಸನಾತನವಾದದ್ದಾಗಿದೆ ಈ ಸಂಸಾರ ವೃಕ್ಷ. ಪುರಾಣೇಚ, ಪುರಾಣದಲ್ಲಿ ಯಾವ ಪುರಾಣ ಅಂದ್ರೆ ಭಾಷ್ಯಕಾರರು ಹೇಳಿದ ಸುಮ್ಮನೆ ಪುರಾಣ ಅಂದ್ಬಿಡ್ತಾರೆ. ಭವಿಷ್ಯ ಪುರಾಣವೋ, ವಿಷ್ಣು ಪುರಾಣವೋ, ಲಿಂಗ ಪುರಾಣವೋ, ಕಾಂದ ಪುರಾಣವೋ, ಮತ್ತೆ ಮಾರ್ಕಂಡೇಯ, ಅಲ್ಲೂದಿಯಾ, ಏನು ಪುರಾಣವಪ್ಪ ಈ ಪುರಾಣ ಬಂದ್ಬಿಟ್ಟು ಏನು ಹಾವಳಿ ಪುರಾಣದ ಹಾವಳಿ ಹಬ್ಬಿದೆ. ಏನು ಅವ್ಯಕ್ತ ಮೂಲ ಪ್ರಭಾವ ಸೀವಾನುಗ್ರಹೋಚಿತ ಬುದ್ಧಿಸ್ಕಂದಮಯಶ್ಚೈವ ಇಂದ್ರಿಯಾಂತರ ಕೋಟರ. ಹೋದ್ರು
अव्यक्त मूल प्रभव अव्यक्त अवंत मूल दिंद हुटू याद संसार तस्व अव्यक्त अनुग्रह दिंदे उच्चित बेक है ಇಲ್ಲಿ ಅದು ಅವ್ಯಕ್ತ ಅನ್ನೋದಕ್ಕೆ ಅದಕ್ಕೆ ಅಷ್ಟೊಂದು ಒತ್ತು ಕೊಡ ಐ ಮೀನ್ ಒಂದ್ ಕಡೆ ಮರ ಅಂದ ಕೂಡಲೇ ಕೆಳಗಡೆ ರೂಟ್ಸ್ ಇರುತ್ತೆ ಅದು ಫೌಂಡೇಶನ್ ಅದು ಅರ್ಥ ಆಗುತ್ತೆ ಇಲ್ಲಿ ಮೊದಲೇ ರೂಟ್ಸ್ ಮೇಲೆ ಹಾಕ್ತಾ ಇದಾರೆ ಪ್ಲಸ್ ಅದು ಅವ್ಯಕ್ತ ಅಂತ ಎಲ್ಲಾನು ಹೇಳ್ತಾ ಇದಾರೆ ಸೊ ಏನ್ ಹೇಳಕ್ಕೆ ಟ್ರೈ ಮಾಡ್ತಾ ಇದಾರೆ ಸೀಡ್ ಸೀಡ್ ಇಂಗ್ಲಿಷ್ ಸೀಡ್ ಅಂದ್ರೆ ಬೀಜ ಹೌದು ಬೀಜದಿಂದ ತಾನೇ ವೃಕ್ಷ ಹೌದು ಆಮದನ ರೂಟ್ ವೃಕ್ಷತನ ರೂಟ್ ಅಲ್ಲ ರೂಟ್ ಸೀಡ್ ಇದ್ದಾಗ ಬರೋದು ಸೀಡ್ ಇಂದ ಮೊಳಕೆ ಆಗಿ ಸೀಡ್ ಅಂತ ಹೇಳೇ ಇಲ್ವಲ್ಲ ಗುರುಗಳೇ ಇಲ್ಲ ಅವ್ಯಕ್ತ ಸೀಡ್ ಓ ಅವ್ಯಕ್ತನ್ ಸೀಡ್ ಅಂತ ಇದ್ದೀರಾ ಓಕೆ ನಾನು ಅನ್ಕೋತಾ ಇರೋದು ಸೂಕ್ಷ್ಮ ಅಂತ ಏನೋ ಅಂದ್ರಲ್ಲ ಊರ್ಧ್ವ ಅಂದ್ರೆ ಬಿಯಾಂಡ್ ಟೈಮ್ ಸ್ಪೇಸ್ ಅಂತ ಅಂತ ಬ್ರಹ್ಮ ಹೌದು ಮೀನಿಂಗ್ ಬರೋದು ಬಿಯಾಂಡ್ ಟೈಮ್ ಸ್ಪೇಸ್ ಅಂದ್ರಲ್ವಾ ನೀವು ಹಾ ಟೈಮ್ ಟೈಮ್ ಅಂಡ್ ಸ್ಪೇಸ್ ಎಲ್ಲ ಸ್ಟೇಟಸ್ ಎಲ್ಲ ಸ್ಪೇಸ್ ಟೈಮ್ ಸೂಕ್ಷ್ಮ ನಮಗೆ ಗೊತ್ತಾಗಲ್ಲ ಅಂತ ಅನ್ನೋಂಗೆ ಮೀನಿಂಗ್ ಅದು ಪರಮಾತ್ಮನೇ ಪರಮಾತ್ಮಕ್ಕೂ ಈ ಸಂಸಾರಕ್ಕೂ ಮಧ್ಯ ಇದೆ ಅವ್ಯಕ್ತ ಹೌದು ಈ ಸಂಸಾರಕ್ಕೋ ಈ ಪ್ರಪಂಚಕ್ಕೋ ಮರಕ್ಕೆ ರಿಸೆಂಬ್ಲೆನ್ಸ್ ಹೆಂಗ್ ಬರುತ್ತೆ ಹೇಳಿ ಆ ಅವ್ಯಕ್ತ ಅನ್ನೋ ಬೀಜದಿಂದ ಮೊಳಕೆ ಬಂದು ಹಿರಣ್ಯಗರ್ಭ ಬಂದು ಗಿಡ ಆಗಿ ವಿರಾಟ್ ಪುರುಷನ ಆಗಿ ಪಂಚಭೂತ ಬಂದು ಮರ ಆಗತ್ತೆ ದೊಡ್ಡ ಮರ ಆಗತ್ತೆ ಅದು ರೆಗ್ಯುಲರ್ ಮರ ಈ ಮರದಲ್ಲಿ ರೂಟ್ಸ್ ಮೇಲಿದೆ ಅಂತ ಇದಾರಲ್ಲ ಮೇಲೆ ಅಂದ್ರೆ ಇದಕ್ಕೆ ತಾಕಿಲ್ಲ ಅಂತ ಸಂಸಾರಕ್ಕೆ ಸಂಬಂಧಪಟ್ಟ ಮೇಲೆ ಅಂದ್ರೆ ದೇಶದಿಂದ ಮೇಲಲ್ಲ ಸ್ಪೇಸ್ ಇಂದ ಮೇಲಲ್ಲ ಈ ಸಂಸಾರ ವೃಕ್ಷಕ್ಕೆ ಬಿಯಾಂಡ್ ಆಗಿದೆ ಅಷ್ಟೇ ಮೇಲೆ ಅಂದ್ರೆ ಅನ್ಕನೆಕ್ಟೆಡ್ ಅನ್ಟಚ್ಡ್ ಇದಕ್ಕೆ ಟಚ್ ಆಗಿಲ್ಲ ಇದು ಕರೆಕ್ಟ್ ಆಗಿಲ್ಲ ಅನ್ನೋ ಅರ್ಥದಲ್ಲಿ ಮೇಲೆ ಅಂತ ಇದ್ದಾರೆ ಉತ್ಕೃಷ್ಟ ವಿಲಕ್ಷಣ ಬಿಯಾಂಡ್ ಅನ್ನೋ ಅರ್ಥದಲ್ಲಿ ಮೇಲೆ ಅಂತ ಇದ್ದಾರೆ ಅದೇ ಆದ್ರೆ ಅಟ್ಯಾಚ್ಡ್ ಇರುತ್ತೆ ಅಲ್ವಾ ರೂಟ್ಸ್ ಎಲ್ಲ ಮರಕ್ಕೆ ಅಟ್ಯಾಚ್ಡ್ ಇರುತ್ತೆ ಅಲ್ವಾ ಆ ಬಾಬಾ ಊರ್ಧಕ್ಕೆ ಬ್ರಹ್ಮಕ್ಕೆ ಅಟ್ಯಾಚ್ ಇಲ್ಲ ಅದೇ ಬ್ರಹ್ಮಕ್ಕೆ ಅಲ್ಲ ಅವರು ಅಶ್ವತ್ಥ ಅಂತ ಎಕ್ಸಾಂಪಲ್ ತಗೋತಾ ಇದಾರಲ್ಲ ಏನು ಜಾಗೃತ ಜಗತ್ತಮ್ಮ ಜಾಗೃತ ಪ್ರಪಂಚ ಅಶ್ವತ್ಥ ಈ ವ್ಯಾಕೃತ ಪ್ರಪಂಚ ಎಂಬ ಅಶ್ವತ್ಥ ವೃಕ್ಷ ಅವ್ಯಾಕೃತ ಅನ್ನೋ ಬೀಜದಿಂದ ಹುಟ್ಟಿದೆ ಅಂತ ಇದ್ದಾರೆ ಹಂಗೆ ಅವ್ಯಾಕೃತ ಅವ್ಯಕ್ತ ಅನ್ನೋ ಬೀಜದಿಂದ ಹುಟ್ಟಿದೆ ಬೀಜದ ಹುಟ್ಟಿಬಿಟ್ಟು ಅದರ ಹೇಳ್ತಾ ಇರೋ ಪ್ರಶ್ನೆಯಲ್ಲಿ ಹೀಗಿದೆ ಮೊದಲು ಬೇರಿನ ರೂಪದಲ್ಲಿ ಪರಮಾತ್ಮ ಮೇಲ್ಗಡೆ ಇದ್ದಾನೆ ಅಲ್ಲ ಬೇರೆ ಹೇಳಿಲ್ಲ ಹಂಗ ಹೇಳೇ ಇಲ್ಲ ಬೇರೆ ರೂಪದಲ್ಲಿ ಪರಮಾತ್ಮ ಅಂತ ಹೇಳೇ ಇಲ್ಲ ಎಲ್ಲಿ ಹೇಳಿದೆ ಊರ್ಧ ಮೂಲ ಅಂದ್ರೆ ರೂಟ್ ತಾನೆ ಊರ್ಧ ಊರ್ಧ ಮೂಲ ಅಂದ್ರೆ ಕಾರಣ ಅಂತ ಊರ್ಧವಾದಂತ ಬ್ರಹ್ಮವೇ ಕಾರಣ ಅಂತ ರೂಟ್ ಅಲ್ವಾ ಊರ್ಧವ ಊರ್ಧವಾದ ಬ್ರಹ್ಮವೇ ಇದಕ್ಕೆ ಕಾರಣ ಅದನ್ನ ಇಟ್ಕೊಂಡೇ ತೋರ್ತಾ ಇದೆ ನೀವು ಬರೀ ಮೂಲ ಅಂದ್ರೆ ರೂಟ್ ತಗೋಬೇಡಿ ಅದೇ ಬ್ರಹ್ಮವೇ ಇದಕ್ಕೆ ಮೂಲ ಅಂದ್ರೆ ಕಾರಣ ಆಧಾರ ಆಸ್ಪದ ಆಶ್ರಯ ನೆಲೆ ಕಾರಣ ಮೇಲಿದೆ ಒಂದ್ಸತಿ ಎಕ್ಸ್ಪ್ಲೇನ್ ಮಾಡಿ ಸಾರಿ ಗುರುಗಳೇ ಅಶ್ವತ್ಥ ಅಂತ ಮರ ಯಾಕೆ ಎಕ್ಸ್ಪ್ಲೇನ್ ಎಕ್ಸಾಂಪಲ್ ತಗೋತಾ ಇದಾರೆ ಹೋಲ್ ಯೂನಿವರ್ಸ್ ಮರ ಎಕ್ಸಾಂಪಲ್ ತಗೊಂಡ್ರೆ ರೂಟ್ಸ್ ಕೆಳಗಿದೆ ಅದು ಅದು ಬೇಸ್ ಅದರಿಂದ ಮರ ಹುಟ್ಕೊಂಡಿದೆ ಅಂದ್ರೆ ಇಲ್ಲಿ ಆಯ್ತಪ್ಪ ಬ್ರಹ್ಮ ಕೆಳಗಿದೆ ಏನೋ ಅರ್ಥ ಮಾಡ್ಬೇಕು ಬೇರಿಂದ ಮರ ಹುಟ್ಟಿಲ್ಲ ಬೀಜದಿಂದ ಮರ ಹುಟ್ಟಿದೆ ಬೀಜ ಅವ್ಯಾಕೃತ ಅವ್ಯಕ್ತ ಬೀಜ ಹೌದು ಅದರಿಂದ ಬೀಜದಿಂದ ಈ ವೃಕ್ಷ ಉಂಟಾಗಿ ಈ ವೃಕ್ಷದಲ್ಲಿ ರೂಪಕ ಕಲ್ಪನೆ ಮಾಡ್ತಾರೆ ಅದು ರೂಟು ಟ್ರಂಪು ಬ್ರಾಂಚಸ್ ಎಲ್ಲ ಹೇಳ್ಕೊಂಡು ಹೋಗ್ತಾರೆ ಪರಮಾತ್ಮನ ಮೂಲದಂತೆ ಬೀರದಂತೆ ಇದಾನೆ ಅಂತ ಹೇಳ್ತಾರೆ ಬೇರಂತೆ ಇದಾನೆ ಪರಮಾತ್ಮ ಹೇಗೆ ಬೇರ್ ಕಿತ್ತಿದೆ ಮರ ಒಣಗೋಗುತ್ತೋ ಪರಮಾತ್ಮ ಸಂಬಂಧವಿಲ್ಲವಾದ್ರೆ ಇಲ್ಲ ಅಂತ ಬೇರ್ನಂತೆ ಬೇರಂತ ಹೇಳ್ತಾರೆ ಆದ್ರೆ ಇಲ್ಲಿ ಊರ್ಧ ಮೂಲ ಅನ್ನುವಾಗ ಬ್ರಹ್ಮವೇ ಮೂಲ ಅಂದ್ರೆ ಬೇರ್ ರೂಟು ನಡೆಸಲ್ಲ ಬ್ರಹ್ಮವೇ ಕಾರಣ ಬ್ರಹ್ಮವೇ ಸೂಕ್ಷ್ಮ ಅಂತ ಹೇಳಿದ್ದಾರೆ ನಿಶ್ಚಯವಾಗಿರೋದು ಅಂತ ಹೇಳ್ತಾ ಇದ್ದಾರೆ ಆದ್ರೆ ಅಶ್ವತ್ಥದ ಮರದ್ದು ಎಕ್ಸಾಂಪಲ್ ತಗೊಂಡಿರೋದು ಬೇರ್ ಮೇಲಿರುತ್ತೆ ಅಂತ ಹಂಗೆ ಬರ್ತಿದೆ ಅಶ್ವತ್ಥ ಅಶ್ವತ್ಥ ಮರದ ಬೇರಲ್ಲ ಈ ಸಂಸಾರ ವೃಕ್ಷಕ್ಕೆ ಇದನ್ನ ಸಂಸಾರ ವೃಕ್ಷವನ್ನೇ ಅಶ್ವತ್ಥ ವೃಕ್ಷ ಅಂತ ಅನ್ಕೊಂಡು ಇದಕ್ಕೆ ಪರಮಾತ್ಮ ಮೇಲಿದ್ದಾನೆ ಬಿಯಾಂಡ್ ಆಗಿದ್ದಾನೆ ಅಸಂಬದ್ಧ ಪ್ರಪಂಚವೇ ಅಶ್ವತ್ಥ ವೃಕ್ಷ ಪ್ರಪಂಚವೆಂಬ ಅಶ್ವತ್ಥ ವೃಕ್ಷಕ್ಕೆ ಪರಮಾತ್ಮ ಮೂಲ ಅಂದ್ರೆ ಅವನು ಮೇಲಿದ್ದಾನೆ ಅಂದ್ರೆ ಇದಕ್ಕೆ ಅಸಂಬದ್ಧ ಅಸಂಸ್ಪೃಷ್ಟ ಅತೀತ ಅಂತ ಅರ್ಥ ಅಶ್ವತ್ಥ ಅನ್ನೋದು ಜಾಗೃತ ಅಂತ ತಗೊಂಡ್ರ ಹೇಳಿದ್ರಲ್ಲ ಅಶ್ವತ್ಥ ಅಂದ್ರೆ ಅಶ್ವತ್ಥ ಜಾಗೃತ ಅಂತ ಹೇಳಿದ್ರಲ್ಲ ಜಾಗೃತ ಪ್ರಪಂಚ ಅಂತ
ಜಾಗೃತ ಅಲ್ಲ ಅಶತಾನ ಸಂಸಾರ ವೃಕ್ಷವೇ ಸಂಸಾರ ಜಾಗೃತ ಮಾತ್ರ ಅಲ್ಲಪ್ಪ ಅಂದ್ರೆ ಅದರಲ್ಲಿ ಅವ್ಯಯ ಅಂತ ಹೇಗೆ ಬರುತ್ತೆ ಮತ್ತೆ ಹೌದು ಅನಾದಿತನ ಸಂಸಾರ ಆ ರೀತಿ ಅನಾದಿ ಅಂತ ತಗೊಂಡು ಆ ಸಂಸಾರ ಎಲ್ಲ ಇದಾಗೋ ಇಲ್ಲವಲ್ಲ ನಾನು ಆತ್ಮಜ್ಞಾನ ಆಗೋರು ಹೋಗೋದೇ ಇಲ್ಲ ಆತ್ಮಜ್ಞಾನ ಆಗೋರು ಬೀಜ ರೂಪ ವೃಕ್ಷ ರೂಪ ಎರಡು ರೂಪದಲ್ಲಿ ಇದ್ದೇ ಇರುತ್ತೆ ಬೀಜ ರೂಪವಾದ ವ್ಯಾಕೃತ ವೃಕ್ಷ ರೂಪವಾದ ಸಂಸಾರ ರೂಪ ಪ್ರಪಂಚ ರೂಪ ಅದು ಪುನರಾವರ್ತನೆ ಅನಾದಿ ಅಂತ ಹಾಗಾಗಿ ಪುನರಾವರ್ತನೆ ಆಗ್ತಾನೇ ಇರುತ್ತೆ ಪ್ರಕಾರ ಅಶ್ವತ್ಥದ ಮರ ಎಲ್ಲ ಸಂಸಾರ ಅದರಲ್ಲಿ ಬ್ರೂಟ್ಸ್ ಅಂದ್ರೆ ಬ್ರಹ್ಮ ಅಂತ ತಗೋಬಾರ್ದು ಬ್ರಹ್ಮ ಅದೆಲ್ಲದಕ್ಕಿಂತ ಮೇಲಿದ್ದಾರೆ ಅಂತ ತಗೋಬೇಕು ಅಲ್ಲ ರೂಟ್ಸ್ ಅಂತ ನೀವು ಅರ್ಥದಲ್ಲಿ ಬೇರು ತಗೋಬೇಡಿ ಅದಕ್ಕೆ ಮೂಲ ರೂಪ ಕಾರಣ ಅನ್ನೋ ಅರ್ಥದಲ್ಲಿ ಬ್ರಹ್ಮ ಕಾರಣ ಆಗತ್ತೆ ಬರೀ ಬೇರು ಅಷ್ಟೇ ಇಟ್ಕೊಬಿಡಿ ಸಂಕ್ಷಿಪ್ತ ಅರ್ಥ ಮಾಡಿಬಿಡಿ ಆ ವೃಕ್ಷಕ್ಕೆ ತಗೊಳ್ಕೊಂಡಿಲ್ಲ ಅದು ಈ ರೂಟು ವೃಕ್ಷಕ್ಕೆ ತಗೊಳ್ಕೊಂಡಿರುತ್ತೆ ಈ ಬ್ರಹ್ಮ ಸಂಸಾರಕ್ಕೆ ತಗೊಳ್ಕೊಂಡಿಲ್ಲ ಅಬಿಯಾಂಡ್ ಆಗಿದೆ ಅತೀತವಾಗಿದೆ ಆ ರೂಟ್ ಆದ್ರೆ ಮರಕ್ಕೆ ಸೇರ್ಕೊಂಡಿರುತ್ತೆ ಇಲ್ಲಿ ಅಶ್ವತ್ ಮರ ಅಂದ್ರೆ ಸಂಸಾರ ಅಂತ ಅರ್ಥ ಹೋಲ್ ಯೂನಿವರ್ಸ್ ಅಲ್ಲೇ ಅಶ್ವತ್ಥ ವೃಕ್ಷ ಅದಕ್ಕೆ ಊರ್ಧ್ವ ಮೂಲ ಅಂದ್ರೆ ಪರಮಾತ್ಮನೇ ಇದೆ ಕಾರಣ ಕಾರಣ ಅನ್ನೋ ಶಬ್ದಕ್ಕೆ ಅರ್ಥ ಅವನಿಂದಲೇ ಅವನಲ್ಲಿ ಕಲ್ಪಿತವಾಗಿದೆ ಅವನಲ್ಲಿ ತೋರ್ತಾ ಇದೆ ಹಂಗ ಅರ್ಥ ಬರುತ್ತೆ ಈಗ ಅರ್ಥ ಬರುತ್ತೆ ಇಲ್ಲದೆ ಇದ್ರೆ ನನ್ಗೆ ಬೇರು ಅಂದ್ರೆ ಬೇರ್ ಮೇಲೆ ಯಾಕೆ ಬಂತು ಅಂತ ಅರ್ಥ ಆಗ್ತಾ ಇದಿಲ್ಲ ಮೇಲೆ ಅಂದ್ರೆ ನೀವು ಈಗ ತೋರಿಸ್ಬೇಡಿ ಮೇಲೆ ಅಂತ ಮೇಲೆ ಅಂದ್ರೆ ಅತೀತ ಅಸಂಬದ್ಧ ಅಸಂಸ್ಪೃಷ್ಟ ಉತ್ಕೃಷ್ಟ ಬಿಯಾಂಡ್ ಆಗಿರ್ತಕ್ಕದ್ದು ಅನ್ನೋ ಅರ್ಥ ತಗೋಬೇಕು ಇದರಲ್ಲಿ ಹೈ ಲೋ ಹೀ ತಗೋಬಾರ್ದು ಮೇಲೆ ಮೇಲೆ ಕೆಗೆ ಸ್ಪೇಸ್ ಅಲ್ಲಿ ತಗೋಬಾರ್ದು ಸ್ಪೇಸ್ ಅಲ್ಲಿ ಮೇಲೆಲ್ಲ ಅದು ಸ್ಪೇಸು ಈವನ್ ಸಂಸಾರ ವೃಕ್ಷದೊಳಗೆ ಇದೆ ಟೈಮು ಸ್ಪೇಸು ಪಂಚಭೂತ ನಾಮರೂಪ ಅಷ್ಟು ಸೇರಿ ಸಂಸಾರ ವೃಕ್ಷ ಹಾಗಾಗಿ ಇಲ್ಲಿ ಮೇಲೆ ಕೆಳಗೆ ಅನ್ನೋದೆಲ್ಲ ಬರೋಲ್ಲ ಇಲ್ಲಿ ಊರ್ಧ್ವ ಮೂಲ ಅಂದ್ರೆ ಉತ್ಕೃಷ್ಟವಾದ ಅತೀತವಾದ ಈ ಸಂಸಾರ ವೃಕ್ಷಕ್ಕೆ ಸಂಬಂಧ ಪಡದೇ ಇರುವ ಪರಬ್ರಹ್ಮ ಇದಕ್ಕೆ ಮೂಲದಂತಿರೋ ಮೂಲ ಕಾರಣ ಇಂಗ್ಲಿಷ್ ಅಲ್ಲಿ ಬ್ರಹ್ಮನ್ ಇಸ್ ದ ಕಾಸ್ ಫಾರ್ ದ ಅಶ್ವತ್ಥ ಟ್ರೀ ವಿಚ್ ಇಸ್ ಸಂಸಾರ ಕರೆಕ್ಟ್ ಕಾಸ್ ಆಗುತ್ತೆ ಹೌದು ಕಾರಣ ಅನ್ನಿಸಲ್ಲಿ ಅವ್ಯಕ್ತ ಮೂಲ ಪ್ರಭವ ಸಂಸಾರ ಅವ್ಯಕ್ತ ಅನ್ನೋ ಮೂಲದಿಂದ ಉಂಟಾಗಿರೋದು ನೋಡಿ ಅವ್ಯಕ್ತ ಮೂಲ ಅಂತ ಹೇಳೋದು ಅವಾಗ ಊರ್ಧ್ವ ಮೂಲ ಅಂದ್ರು ಇವಾಗ ಅವ್ಯಕ್ತ ಮೂಲ ಅಂದ್ರು ಕಾಂಟ್ರವರ್ಸಿ ಇಲ್ಲ ಇಲ್ಲಿ ಅವ್ಯಕ್ತ ಮೂಲ ಅಂದ್ರೆ ಅವ್ಯಕ್ತ ಅನ್ನೋ ಬೀಜ ಸೀಡು ಅದನ್ನ ಹುಟ್ಕೊಳತ್ತೆ ಊರ್ಧ್ವ ಮೂಲ ಅನ್ನುವಾಗ ಅದು ಆಸ್ಪದ ಆಧಾರ ಅನ್ನೋ ಅರ್ಥದಲ್ಲಿ ಬ್ರಹ್ಮ ಕಲ್ಪನೆಗೆ ಆಧಾರ ತೋರಿಕೆಗೆ ಆಧಾರ ಅನ್ನೋ ಅರ್ಥದಲ್ಲಿ ಅದನ್ನ ಮೂಲ ಅಂದ್ರು ತಸ್ತೀವ ಅಂದ್ರೆ ಆ ಅವ್ಯಕ್ತದ ಅನುಗ್ರಹದಿಂದಲೇ ಉಚ್ಛ್ರಿತ ಅಂದ್ರೆ ಬೆಳ್ಕೊಂಡಿದೆ ಹೇಗೆ ಬೀಜದಕ್ಕೆ ನೀರು ಗೊಬ್ಬರ ಮಣ್ಣು ಬಿಸಿ ಉಷ್ಣ ಎಲ್ಲ ಸೇರಿಬಿಟ್ಟು ಮೊಳಕೆಯಾಗಿ ಬೆಳ್ಕೊಂಡು 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 ಮರ ಆಗತ್ತೋ ಹಾಗೆ ಅವ್ಯಾಕೃತದ ಅನುಗ್ರಹದಿಂದ ಬೆಳ್ಕೊಂಡು 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 ಬಂದಿದೆ ಇದಕ್ಕೆ ಬುದ್ಧಿ ಸ್ಕಂದಮಯ ಇದು ಕೊಂಬೆ ಯಾವುದು ಅಂದ್ರೆ ಬುದ್ಧಿಯೇ ಕೊಂಬೆಮಯವಾಗಿದೆ ಸ್ಕಂದ ಅಂದ್ರೆ ಕೊಂಬೆ ಅದಕ್ಕೆ ಆ ಕೊಂಬೆ ಒಳಗಡೆ ಒಂದು ಹಕ್ಕಿಗಳು ಗೂಡು ಮಾಡ್ಕೊಂಡಿರುತ್ತೆ ಪೊಟ್ರೆ ಮಾಡ್ಕೊಂಡಿರುತ್ತೆ ಕೋಟ್ರ ಅಂದ್ರೆ ಪೊಟ್ರೆಗಳು ಇದು ಇಂದ್ರಿಯ ಅಂತರ ಇಂದ್ರಿಯಗಳೆಲ್ಲ ಕುಣಿ ಕುಣಿಗಳು ಇದೆಲ್ಲ ಕಿವಿ ಕಣ್ಣು ಮೂಗು ಬಾಯಿ ಎಲ್ಲ ಪೊಟ್ರೆಗಳು ಆ ಕೊಂಬೆ ಒಳಗಿರುವ ಪೊಟ್ರೆಗಳು ಆ ಪೊಟ್ರೆಗಳಿಗೆ ಹಕ್ಕಿಗಳಿರುತ್ತಲ್ಲ ಹಾಗೆ ಇಲ್ಲಿ ಇಂದ್ರಿಯ ಅಂತರ ಕೋಟವಹ ಅಂತ ಕಲ್ಪನೆ ಮಾಡಿದೆ ಮಹಾಭೂತ ವಿಶಾಖಶ್ಚ ಧರ್ಮಾಧರ್ಮ ಸುಪುಷ್ಪಶ್ಚ ಸುಖ ದುಃಖ ಫಲೋದಯ ಬೇಡವಾ ಮಹಾಭೂತ ವಿಶಾಖ ಬೇಜಾರು ಮಾಡಿ ಮಹಾಭೂತಗಳು ಸಬ್ ಬ್ರಾಂಚು ಬುದ್ಧಿ ಇರೋದು ಮೇನ್ ಬ್ರಾಂಚಸ್ ಆದ್ರೆ ಈ ಮಹಾಭೂತ ಇದೆ ಪಂಚಮಹಾಭೂತ ಆಕಾಶ ವಾಯು ತೇಜಸ್ಸು ನೀರು ಭೂಮಿ ಇದು ಟೊಂಕೆಗಳು ಅದು ಕೊಂಬೆಗಳು ಟೊಂಕೆಗಳು ಸಬ್ರಾಂಚಸ್ಸು ಅಂತ ಬುದ್ಧಿ ಅನ್ನೋದು ಸಮಷ್ಟಿ ಬುದ್ಧಿ ಹಿರಣ್ಯಗರ್ಭ ತತ್ವ ಅನ್ನೋದು ದೊಡ್ಡ ಕೊಂಬೆ ಆ ಕೊಂಬೆ ಒಳಗೆ ಸಬ್ ಕೊಂಬೆಗಳು ಪಂಚಭೂತಗಳು ಇನ್ನು ಆ ಕೊಂಬೆ ತುದಿಯಲ್ಲಿ ಎಲೆ ಯಾವುದು ವಿಷಯಗಳೇ ವಿಷಯ ಅಂದ್ರೆ ಶಬ್ದ ಸ್ಪರ್ಶ ರೂಪರಸ ಗಂಧಗಳೇ ಇದಕ್ಕೆ ಎಲೆಗಳು ವಿಷಯ ಪತ್ರವಾನ್ ಪತ್ರ ವಿಷಯಗಳಿಂದ ಪತ್ರ ಉಳ್ಳದ್ದಾಗಿ ಆಗಿದೆ ಇದು
ಆಮ ಛಂದಾಂಶ ಪರ್ಣ ನಾನು ಇನ್ನೊಂದಿದೆ ಅದು ಮುಚ್ಚಾಕಿರುವಂಥದ್ದು ಅಂತ. ಧರ್ಮ ಧರ್ಮಗಳ ಇದರ ಹೂವುಗಳು. ಧರ್ಮ ಹೂವು ಆಮೇಲೆ ಸುಖ ದುಃಖ ಪುಣ್ಯ ಅಯ್ಯೋ ಅನ್ನೋ ಹಣ್ಣು ಬರೋದು. ಧರ್ಮ ಧರ್ಮಗಳೆಂಬ ಒಳ್ಳೆ ಪುಷ್ಪ ಇದೆ. ಸುಖ ದುಃಖಗಳೇ ಫಲ. ಹೇಗೆ ಮಾವಿನ ಮರಲ್ಲಿ ಮಾವಿನ ಹಣ್ಣು ಫಲವೋ, ಇಲ್ಲಿ ಪುಣ್ಯ ಪಾಪಗಳು ಹೂವು, ಅದನ್ನು ಉಂಟಾಗುವ ಸುಖ ದುಃಖಗಳೇ ಹಣ್ಣು. ಅದನ್ನು ಅನುಭವಿಸ್ತಾನೆ ಜೀವ. ಚಿಪ್ತಾನೆ ಒಳ್ಳೆ ಹಣ್ಣನ್ನು ಕೆಟ್ಟ ಹಣ್ಣನ್ನು ಸಿಗ್ತಾನೆ ಮೈ ಹಾಕೋದು. ಆಜೀವ್ಯ ಸರ್ವಭೂತಾನಾಂ ಬ್ರಹ್ಮವೃಕ್ಷಸ್ಸನಾತನಃ ಏತದ್ ಬ್ರಹ್ಮವನಂ ಚೈವ ಬ್ರಹ್ಮಾಚರತಿ ನಿತ್ಯಶಃ. ಆನ್ ಮಾಡ್ಕೋಬೇಕು ಇವಾಗ ಹೇಳ್ಬೇಕು. ಆಜೀವ್ಯ ಎಂತ ಮಕ್ಕಳು ಹೇಳೋದ ಹೇಳೋದು ಅದು ಏನಾಗಿದೆ ಅದಿಲ್ಲ. ಸರ್ವಭೂತಾನ ಬ್ರಹ್ಮ 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 ಎರಿಯೂ ಬ್ರಹ್ಮ ಬ್ರಹ್ಮ ಇಲ್ಲ ಗಣ ಸನಾತನ ಬ್ರಹ್ಮ ಬ್ರಹ್ಮ ವೃಕ್ಷ ಸನಾತನ ಬ್ರಹ್ಮ ವೃಕ್ಷ ಒಂದ್ ಮಾಡಿಯ ಬ್ರಹ್ಮ ವೃಕ್ಷ ಒಂದ್ ಮಾಡು ಬ್ರಹ್ಮ ವೃಕ್ಷ ಸನಾತನ ಏತತ್ ಬ್ರಹ್ಮವನಂ ಚೈವ ಚ ಏವ ಬ್ರಹ್ಮ ಚರತಿ ನಿತ್ಯಶಃ. ಆಜೀವ್ಯ ಅಂದ್ರೆ ಆಸರೆ ತರ್ಥ. ಎಲ್ಲಾ ಭೂತಗಳಿಗೂ ಇದು ಆಸರೆ. ಹೇ ಪಕ್ಷಿಗಳಿಗೆಲ್ಲ ಮರ ಆಸರೆ ಆಶ್ರಯ ನೆಲೆಯಾಗಿರುತ್ತೋ ಹಾಗೆ ಎಲ್ಲಾ ಭೂತಗಳು ನೆಲೆ ಇದ್ಕೊಂಡಿರೋಕೆ ಈ ಸಂಸಾರ ವೃಕ್ಷ ಆಸೆ ಆಗಿದೆ. ಹಾಗೆ ನಮ್ಮ ಮನೆ ನಮ್ಗೆ ಆಸರೆಯೋ, ಈ ಮನೆಗೂ ಈ ಭೂಮಿಗೂ ಎಲ್ಲಕ್ಕೂ ಈ ಸಂಸಾರ ವೃಕ್ಷ ಆಸರೆ ಆಶ್ರಯವಾಗಿದೆ. ಇದು ಬ್ರಹ್ಮ ವೃಕ್ಷ ಬ್ರಹ್ಮ ವೃಕ್ಷ ಅಂತ ಕರೀತಾರೆ. ಇನ್ನು ಬ್ರಹ್ಮವೇ ತತ್ವಿಕೆಯಿಂದ ಜಗತ್ತಾಗಿ ತೋರ್ತಾ ಇರೋದು ನೋಡಿದ್ರೆ ಬ್ರಹ್ಮ ವೃಕ್ಷ ಅಂತ ನೋಡಿ. ಆವಾಗ ಅವ್ಯಕ್ತ ಬೀಜ ಸಂಸಾರ ವೃಕ್ಷ ಅಂದರು, ಈಗ ಅದನ್ನು ತಿಳಿಸ್ಕೊಂಡ್ರು ಬ್ರಹ್ಮ ವೃಕ್ಷ ಕಾಣೋದು, ಬ್ರಹ್ಮರೂಪವಾದ ವೃಕ್ಷ, ಬ್ರಹ್ಮವೇ ಸಂಸಾರ ವೃಕ್ಷ ತೋರ್ತಾ ಇದ್ದಾನೆ. ಈ ಬ್ರಹ್ಮವನ್ನೇ ಜಗತ್ತಾಗಿ ತೋರ್ತಾ ಇರೋದು ಬ್ರಹ್ಮ ವೃಕ್ಷ. ಇದಕ್ಕೆ ಬ್ರಹ್ಮವನ ಅಂತ ಹೆಸರು. ಇಂದ್ರನ ವನಕ್ಕೆ ಹೆಸರೇನೋ ಸಂಕ್ರಂದನ ವನ ಅಂತ. ಇನ್ ದೇವೇಂದ್ರನ ವನಕ್ಕೆ ಸಂಕ್ರಂದನ ವನ, ಖಾಂಡವ ವನ, ದ್ವೈತ ವನ, ಬೇರೆ ಬೇರೆ ವನ ಇದ್ರೆ, ಚಿತ್ರಕೂಟ ವನ, ದಂಡಕಾರಣ್ಯ ವನ ಅಂತಿದ್ರೆ, ಇದಕ್ಕೆ ಏನು ಹೆಸರು? ಬ್ರಹ್ಮವನ ಅಂತ ಹೆಸರು. ಈ ಸಂಸಾರ ವೃಕ್ಷಕ್ಕೆ ಬ್ರಹ್ಮವನ ಅಂತ ಹೆಸರು. ಯಾರಿಂದ ಓಡಾಡೋರು? ನಿತ್ಯಶಃ ಪ್ರತಿನಿತ್ಯ ಬ್ರಹ್ಮನೇ ಇಲ್ಲಿ ಓಡಾಡ್ತಾ ಇದ್ದಾನೆ. ಅಂದರೆ ಬ್ರಹ್ಮರೂಪರಾದ ಜೀವರುಗಳು ಓಡಾಡ್ತಾ ಇರೋದು, ಓಡಾಡ್ತಾ ಇರೋ ಜೀವರೆಲ್ಲ ಬ್ರಹ್ಮರೇ ಆಗಿದ್ದಾರೆ. ಇವ್ರಿಗೆ ಗೊತ್ತಿಲ್ಲ ನಾನು ಜೀವ ಓಡಾಡ್ತಾ ಇದ್ದೀನಿ ಅಂದ್ಕೊಂಡಿದ್ದಾರೆ. ಪುರುಷತ್ ಹೇಳುತ್ತೆ, ಪುರಾಣ ಹೇಳುತ್ತೆ, ಶ್ರುತಿ ಹೇಳುತ್ತೆ, ಇಲ್ಲಿ ಈ ಸಂಸಾರ ವೃಕ್ಷದಲ್ಲಿ ಓಡಾಡ್ತಾ ಇರೋನು ಪರಮಾತ್ಮನೇ, ಬ್ರಹ್ಮವೇ ಓಡಾಡ್ತಾ ಇದ್ದಾನೆ. ಅಂದರೆ ಪರಮಾತ್ಮ ರೂಪದಿಂದ ಓಡಾಡ್ತಿಲ್ಲ, ಜೀವರೂಪನೇ ಓಡಾಡ್ತಿದ್ದಾನೆ. ಗೊತ್ತಾಕೊಂಡಿಲ್ವಲ್ಲ. ಜ್ಞಾನೇನ ಪರಮಾಸಿನಾ ಜ್ಞಾನೇನ ಪರಮಾಸಿನಾ ತತಶ್ಚಾತ್ಮರತಿಂ ಪ್ರಾಪ್ಯ ತತಶ್ಚಾತ್ಮರತಿಂ ಪ್ರಾಪ್ಯ ತಸ್ಮಾನ್ ನಾವರ್ತತೆ ಪುನಃ ತಸ್ಮಾನ್ ನಾವರ್ತತೆ ಪುನಃ ಏತಚ್ಛಿತ್ವಾ ಚ ಭಿತ್ವಾ ಚ ಜ್ಞಾನೇನ ಪರಮಾಸಿನಾ ತತಶ್ಚಾತ್ಮರತಿಂ ಪ್ರಾಪ್ಯ ತಸ್ಮಾನ್ ನಾವರ್ತತೆ ಪುನಃ ಜ್ಞಾನೇನ ಪರಮಾಸಿನಾ ತತಃ ಚ ಆತ್ಮರತಿಂ ಪ್ರಾಪ್ಯ ತಸ್ಮಾತ್ ಅನಾವರ್ತತ ತಸ್ಮಾತ್ ನ ವರ್ತತೆ ಆವರ್ತತೆ ಪುನಃ. ಏತತ್ ಚಿತ್ವಾ ಏತತ್ ಅಂದ್ರೆ ಯಾವ್ದನ್ನ? ಸಂಸಾರ ವೃಕ್ಷವನ್ನ ಚಿತ್ವಾ ಕಡಿದು ಆಮೇಲೆ ಕಡಿದ ಮೊಳಕೆ ಇದಾಗ್ಬಿಡುತ್ತೆ, ಮೊಳಕೆ ಬಿಡುತ್ತೆ. ಭಿತ್ವಾ ಒಡೀರಿ, ಕಡಿದ್ಮೇಲೆ ಒಡೀರಿ ಅದನ್ನ, ಮತ್ತೆ ಮೊಳಕೆ ಬರದೇ ಹಾಗೆ ಒಡೀರಿ. ಯಾವುದನ್ನ ಕಡಿಯೋದು ಒಡಿಯೋದು? ಜ್ಞಾನವೆಂಬ ಪರಮ ಹಸಿ ಹಸಿಯಿಂದ ಖಡ್ಗ, ಹೆಚ್ಚಿನದಾದ ಆತ್ಮಜ್ಞಾನವೆಂಬ ಖಡ್ಗದಿಂದ ಸಂಸಾರಕ್ಕೆ ಕತ್ತರಿಸಿ ಅಂದರು ಭಗವಂತ. ಇಲ್ಲಿ ಅಸಂಗ ಶಸ್ತ್ರೇಣ ದೃಢೇನ ಚಿತ್ವ ಅಂದ. ಸನ್ಯಾಸ ಅನ್ನುವಂತಹ ಖಡ್ಗ ತಗೊಂಡು ಕಡ್ದು ಹಾಕೋದ್ರಿಂದ ಪರಮಾತ್ಮ ಜ್ಞಾನಕ್ಕಿಂತ ಹಿಂದಿನ ಒಂದು ಸ್ಟೇಜ್ ಹೇಳ್ದ. ತತ್ವಜ್ಞಾನ ಆಗಬೇಕಾದ್ರೆ
ನೀವು ಸನ್ಯಾಸಿಗಳಾಗಬೇಕು ಮಾಂಕ್ ಮಾಂಕ್ ಭಯ ನನ್ನ ಮನೆ ಬಿಡಲ್ಲಪ್ಪ ನಾನು ಮಾಸ ತಿಂಗಳ ತಿಂಗಳ ಮನೆ ಬಾಡಿಗೆ ತಗೊಂಡು ಮಕ್ಕಳು ಲೆಕ್ಕ ಮಾಡ್ಕೊಂಡು ಇರ್ಬೇಕು ನೋಡ್ಕೊಂಡು ಇರ್ಬೇಕು ವ್ಯವಸ್ಥೆ ಮಾಡ್ಬೇಕಾ ಹೋಗ್ಬಿಟ್ರೆ ಹೆಂಗಿದೆ ನೋಡಿ ಇರಿ ಇರಿ ಮನೇಲೇ ಇರಿ ಕಟ್ಕೊಂಡಿರಿ ಅಟ್ಕೊಂಡಿರಿ ಅಂಟ್ಕೊಂಡಿರಿ ಜ್ಞಾನವೆಂಬ ಅಸಂಗ ಸನ್ಯಾಸ ಅನ್ನುವಂತಹ ದೊಡ್ಡ ಕೊಡಲಿ ತಗೊಂಡು ಕಟ್ ಮಾಡಿದ್ರು ಇಲ್ಲಿ ಆತ್ಮಜ್ಞಾನ ಅನ್ನುವಂತಹ ಖಡ್ಗದಿಂದ ಕಟ್ ಮಾಡಿ ತತಶ್ಚ ಆಮೇಲೆ ಆತ್ಮರತಿ ಆತ್ಮನ್ಯೇವ ರತಿ ಆತ್ಮನ ರತಿ ಅಂದರೆ ಪ್ರೀತಿ ಸಂತೋಷ ಆನಂದ ಕ್ರೀಡೆ ತನ್ಮೇಜೆ ಆತ್ಮಕ್ರೀಡಾ ಆತ್ಮರತಿ ಆತ್ಮಮಿಥುನಃ ಸ್ವರಾತ್ಮ ಆತ್ಮರತಿಯನ್ನು ಪಡೆದು ಆಮೇಲೆ ಮತ್ತೆ ಅವನು ಇನ್ನು ಮತ್ತೆ ಸಂಸಾರಕ್ಕೆ ವಾಪಸ್ ಬರುವುದಿಲ್ಲ ನ ಆವರ್ತತೆ ಪುನಃ ಮತ್ತೆ ಸಂಸಾರಕ್ಕೆ ಮರಳಿ ಬರುವುದಿಲ್ಲ ಮುಕ್ತನಾಗ್ಬಿಡ್ತಾನೆ ಆತ್ಮಜ್ಞಾನ ಅನ್ನುವಂಥ ಖಡ್ಗದಿಂದ ಕತ್ತರಿಸ್ಬಿಟ್ಟ ಅಂದರೆ ಮತ್ತೆ ಅವನು ಏನು ಮಾಡೋದು ಹುಟ್ಟೋದಿಲ್ಲ ಈಗ ಈಗಲೂ ಹುಟ್ಟಿಲ್ಲ ಯಾವಾಗಲೂ ಹುಟ್ಟಿಲ್ಲ ಯಾರು ಹುಟ್ಟಿಲ್ಲ ಹುಟ್ಟೋಕ್ಕಾಗಲ್ಲ ಹುಟ್ಟೋರಲ್ಲ ಆದೂ ಅವ್ಯಕ್ಕೆ ಹುಟ್ಟಿದ್ದೀನಿ ಹುಟ್ಟುಬಿಟ್ಟಿದ್ದೀನಿ ಆಗಿದ್ದೀನಿ ಸಾಯ್ತೀನಿ ಅಂತ ಅಂದ್ಕೊಂಡು ದೃಷ್ಟಿಯೇ ಅವನ ಹುಟ್ಟಲ್ಲ ಅಂತ ಅನುವಾದ ಹೊರತು ಯಾರು ಯಾವಾಗಲೂ ಹುಟ್ಟಿಲ್ಲ ಜರ ಮರಣ ನಿರ್ಮುಕ್ತ ಸರ್ವೇ ಧರ್ಮ ಸ್ವಭಾವತಃ ನೋಡಬಾರ್ದು ಗೌರಿಶಂಕರ ಶಿಖರ್ ಬೆಟ್ಟ ಮೇ ಹತ್ತು ಕೂಗ್ತಾ ಇದ್ದಾರೆ ಬ್ರೋ ಮಕ್ಕಳಿರಾ ನೀವು ಯಾರು ಹುಟ್ಟಿಲ್ಲ ಕಂಡ್ರು ನಿಮ್ಗೆ ಯಾರಿಗೂ ಹುಟ್ಟಿಲ್ಲ ಕಂಡ್ರು ನೀವು ಯಾರು ಸಾಯೋರಲ್ಲ ಕಂಡ್ರು ನಿಮ್ಗೇನು ಬದಲಾವಣೆ ವಿಕಾರ ಇಲ್ಲ ಕಂಡ್ರು ಅಲಬ್ಧ ಆವರಣ ತನ್ವೆ ಧರ್ಮ ಪ್ರಕೃತಿ ನಿರ್ಮಲ ಆದೂ ಬುದ್ಧ ತಥಾ ಮುಕ್ತ ಬುದ್ಧ್ಯಂತ ಇತಿ ನಾಯಕ ಕ್ರಮತೆ ನಹಿ ಬುದ್ಧಸ್ಯ ಜ್ಞಾನಂ ಧರ್ಮೇ ಸುತಾಯಿನಃ ಬರಲ್ವಾ ಎಲ್ಲ ಹೋಯ್ತಾ ಮಾಂಡುಕ್ಯ ಟಿಸ್ಪಡಕಿ ಮ್ಯಾನೇಜರು ಈ ಕಲಿತೊಳೆದ ಹಾವಳಿಯಲ್ಲಿ ಎಲ್ಲ ಹೋಗಿದೆ ಒಂದು ಉಳಿಯಲ್ಲ ಈ ಹೋಮ ಹವನ ಕಲಿತೊಳೆದಲ್ಲಿ ಎಲ್ಲ ಇದು ಇವಾಗ ಓದಿರೋದು ನೀವು ಅದು ಕಥಾ ಕಠೋಪನಿಷದಿಂದನಾ ಅಲ್ಲಮ್ಮ ಇದು ಇದಿಷ್ಟು ಪುರಾಣ ವಾಕ್ಯ ಕೊಟ್ಟಿದ್ದಾರೆ ನಾನು ಹೇಳಿದ ಮಾಂಡುಕ್ಯದ ಕಾರಿಕೆ ಹೇಳಿದೆ ಅದೇ ಗೊತ್ತಾಯ್ತು ಈಗ ಇಲ್ಲಿ ಬರ್ದಿರೋದು ನೀವು ಇಲ್ಲಿ ಯಾವ್ದೋ ಪುರಾಣ ಅಂತ ಹಾಕಿದ್ದಾರೆ ಸ್ವಾಮಿಗಳು ಯಾವ ಪುರಾಣ ಅಂತ ಗೊತ್ತಾಗ್ಲಿಲ್ಲ ಇದೇ ಅರ್ಥದ ಮಹಾಭಾರತದಲ್ಲಿ ಅಶ್ವಮೇಧ ಪುರದಲ್ಲಿ ಶ್ಲೋಕ ಇದೆ ಅಂತ ಟಿಪ್ಪಣಿಯಲ್ಲಿ ಅವ್ಯಕ್ತ ಯೋನಿ ಪ್ರಭೋ ಬುದ್ಧಿಸ್ಕಂದಮಯೋ ಮಹಾನ್ ಮಹಾ ಮಹಾಹಂಕಾರ ವಿಟಭ ಇಂದ್ರಿಯಾಂಕುರ ಕೋಟರ ಮಹಾಭೂತ ವಿಧಾಲಶ್ಚ ವಿಷಯೇ ವಿಶೇಷ ದಿಶಾಖಿನ ಸದಾ ಪ್ರತ್ಯ ಸದಾ ಪುಷ್ಪ ಶುಭ ಶುಭ ಫಲೋದಯ ಆಜೀವ್ಯಜಭೂತ ಬ್ರಹ್ಮ ವ್ಯಕ್ತ ಸನಾತನ ಏನಂ ಚಿತ್ವಾ ಭಿತ್ವಾ ಚ ತತ್ವಜ್ಞಾನಾಧಿ ಲಾಭದ ಹಿತ್ವಾ ಸಂಗಮಯಾನ್ ಪಾಶಾನ್ ಮೃತ್ಯು ಜನ್ಮ ಜರೋದಯಾನ್ ನಿರ್ಮಮೋ ನಿರಹಂಕಾರೋ ಮುಚ್ಚದೆ ನಾತ್ತ ಸಂಶಯ ಅಂತ ಹೇಳಿ ಮಹಾಭಾರತ ಶ್ಲೋಕವನ್ನು ಟಿಪ್ಪಣಿ ಕೊಟ್ಟಿದ್ದಾರೆ ಇದು ಪುರಾಣ ಶ್ಲೋಕ ಶಂಕರಾಚಾರ್ಯ ಹೇಳಿದ ಯಾವ ಶ್ಲೋಕ ಸಿಕ್ಕಿಲ್ಲ ನಮ್ಮ ಸ್ವಾಮಿಗಳಿಗೆ ಶಂಕರಾಚಾರ್ಯಕ್ಕಾಗಿ ಯಾವುದೋ ಪ್ರಸಿದ್ಧವಾದ ಪುರಾಣ ಇತ್ತು ಅಲ್ಲಿ ಇತ್ತು ಅದು ಇದು ಇದಾಗಿದೆ ಔಟ್ ಆಫ್ ಪ್ರಿಂಟ್ ಪುರಾಣ ಶಂಕರಾಚಾರ್ಯ ಎಷ್ಟು ನೋಡಿದ್ದಾರೆ ನೋಡಿ ಎಷ್ಟು ಪುರಾಣಗಳನ್ನ ನಮಗೆ ಸಿಕ್ಕಿಲ್ಲ ಅಂತ ಪುರಾಣಗಳನ್ನ ನೋಡಿದ್ದಾರೆ ಪುರಾಣಗಳನ್ನ ನೋಡಿದ್ದಾರೆ ಧರ್ಮಶಾಸ್ತ್ರ ನೋಡಿದ್ದಾರೆ ವೇದಗಳನ್ನು ನೋಡಿದ್ದಾರೆ ಏನ್ರಿ ಅವರು ಎನ್ಸೈಕ್ಲೋಪೀಡಿಯಾ ಆ ಅವ್ರ ಜ್ಞಾನ ಅಂದ್ರೆ ಮಹಾ ಹಿರಣ್ಯ ಗರ್ಭ ಅವ್ರಿಗೆ ಯಾವಾಗ್ಲೂ ಇರೇ ಇಲ್ಲ ಏಜ್ ಎಲ್ಲ ನಮ್ ಕಡೆಯಿಂದ ಏಜ್ ಅಚ್ಚೀತರು ಏಜ್ ಅಚ್ಚೀತರು ತಮ್ ಊರ್ಧ ಮೂಲಂ ಸಂಸಾರಂ ಮಾಯಾಮಯಂ ವೃಕ್ಷಂ ಅಂತ ಊರ್ಧ ಮೂಲ ಮೇಲ್ಗಡೆಯಲ್ಲಿ ಅತೀತವಾದ ಸಂಸಾರ ವೃಕ್ಷವನ್ನು ಮೀರಿದ್ದಾಗಿರುವ ಪರಮಾತ್ಮ ಎಂಬ ಮೂಲವನ್ನಾಗಿಟ್ಕೊಂಡ ಸಂಸಾರವಿದೆಯಲ್ಲ ಇದು ಮಾಯಾಮಯವಾದ ವೃಕ್ಷ ಇವಾಗ ನೋಡಿ ಮುಂಚೆ ಇದುವರೆಗೂ ವರ್ಣನೆ ಮಾಡಿದ್ರು ಇವಾಗ ಅಂತಿದ್ದಾರೆ ಮಾಯಾಮಯ ಇಲ್ಯೂಷನ್ ಇಲ್ಯೂಷನ್ ಟ್ರೀ ಇದು ತೋರಿಕೆಯ ಮರ ಭ್ರಾಂತಿಯ ಮರ ಬರೀ ಕಲ್ಪಿತವಾದ ವೃಕ್ಷ ಇದು ಮಾಯಾಮಯಂ ವೃಕ್ಷ ಅಂದ್ರು ಏನು ಎದೆಗಾರಿಕೆ ಇರಬೇಡ ಹಾಗನ್ಬೇಕಾದ್ರೆ ಈ ಸಂಸಾರ ವೃಕ್ಷ ಮಾಯಾಮಯ ವೃಕ್ಷವಂತೆ ತೋರಿಕೆ ಅಂತ ಇದ್ದಾರೆ ಇದೆಲ್ಲ ಕೆಲವು ಅದ್ವೈತ ವೇದಾಂತಿಗಳಿಗೆ ಈ ವಾಕ್ಯ ಮುಜುಗರ ಆಗತ್ತೆ ಅಂತ ಇದೆ ಕಣ್ರಿ ಪ್ರಪಂಚ ಹಂಗೆ ಸುಳ್ಳು ಬೇಡಿ ಹಾಗೇನ್ಬೇಡಿ ಹೀಗೇನ್ಬೇಡಿ ಅಂತ ಹೇಳಿ ಅದು ನಿನ್ನೆ ಒಬ್ರು ನನಗೆ ವಾಟ್ಸಪ್ ಕಳಿಸಿದ್ರು
ಪಾವಗಡ ಪ್ರಕಾಶದವರು ನಾವು ಬ್ರಹ್ಮ ಅಂದ್ರೆ ನಾವು ಯಾವ್ದಕ್ಕೆ ಕರ್ಮ ಮಾಡಬೇಕು, ನಾವು ಯಾವ್ದಕ್ಕೆ ಇದು ಮಾಡ್ಬೇಕು, ಅಯ್ಯೋ ನಾವು ಬ್ರಹ್ಮ ಅಲ್ಲ, ನಾವು ಬ್ರಹ್ಮ ಅಲ್ಲ, ನಮ್ಮ ಬ್ರಹ್ಮದ ಒಂದು ಅಂಶ ಬಂದಿ ಅಷ್ಟೇ ಹೊರತು ನಾವು ಬ್ರಹ್ಮ ಅಲ್ಲ ಅಂತ ಕೊಟ್ರಂತೆ ಅವರು. ಹಾ ಒಳ್ಳೆ ಹೋತ ಒಳ್ಳೆ ಹೋತ ಅಂತ ಹೇಳಿ ಉಷ್ಟ್ರಾಣಾಂ ಗರ್ಧಭಾನಾಂಚ ಸಂಪ್ರಾಪ್ತೆ ಹವಿಯೇತಿ ಪರಸ್ಪರಂ ಪ್ರಶಂಸಂತಿ ಅಹೋರೂಪ ಮಹೋಧ್ವನಿ ಅಂತ. ಈ ಕತ್ತೆಗಳಿಗೂ ಒಂಟೆಗಳಿಗೂ ಮದುವೆಯಾದಾಗ ಆ ಬೀಗರೆಲ್ಲ ಕೂತ್ಕೊಂಡು ಮಾತಾಡ್ತಾ ಇದ್ದಂತೆ, ಅಯ್ಯೋ ನಮ್ಮ ಬೀಗರ ಧ್ವನಿಯಿಂದ ಎಂಥ ಧ್ವನಿ ಎಂಥ ಇಂಪು ಅಂತ ಒಂಟೆ ಕಡೆಯವರು, ಅಯ್ಯೋ ನಮ್ಮ ಬೀಗರ ಕಡೆಯವರ ರೂಪ ಎಂಥ ರೂಪ ಅಂತ ಹೇಳಿ ಅವರನ್ನಂತೆ. ಹಾಗೆ ಇವರು ಹೇಳಿದ್ರು ಅದಕ್ಕೆ ಬಾಳ ಕೂಡಿದ್ರು ಅವ್ರು, ಬಹಳ ಚೆನ್ನಾಗಿದೆ ಅದು. ಏನಮ್ಮ ಕೇಳಿ ವಿಶಿಷ್ಟಾದ್ವೈತಿಗಳು ಅವರು ಪಾವಗಡ ಪ್ರಕಾಶ ಅದಕ್ಕೆ ಅಂಶ ಅಂತ ಹೇಳಿರ್ತಾರೆ. ವಿಶಿಷ್ಟಾದ್ವೈತಿಗಳು ಅವರು ಅನ್ಕೋತೀನಿ ಅದ್ವೈತಿಗಳು ಅವರು ಶೃಂಗೇರಿ ಇವರು ಅವರು ಶೃಂಗೇರಿ ಭಕ್ತರು ಅಂತ ಅನ್ಕೋತಾರಪ್ಪ ಅವರು. ವಿಶಿಷ್ಟಾದ್ವೈತಿಗಳಲ್ಲ, ಆದ್ರೆ ಗುರುಮುಖತಃ ವೇದಾಂತ ಓದ್ದೆ ಹೋದ್ರೆ ಇದೆಲ್ಲ ಎಡವಟ್ಟಾಗತ್ತೆ, ಸರಿಯಾಗಲ್ಲ, ಇದು ತುಂಬಾ ತಪ್ಪಾಗತ್ತೆ. ಯಾವತ್ತೂ ಅಷ್ಟೇ ಯುಕ್ತಿ ಅನುಭವ ಕೊಂದಿಸ್ಕೊಂಡು ಶಾಸ್ತ್ರಾರ್ಥವನ್ನ ನೋಡ್ಕೋಬೇಕೇ ಹೊರತು, ನಾನು ಬ್ರಹ್ಮ ಆಗ್ಬಿಟ್ರೆ ನಾನೇನು ಮಾಡಲೇಬೇಕಾಗಿಲ್ಲ, ನಂಗೆ ಸುಖ ದುಃಖ ಬರಲೇಬಾರ್ದಾಗಿತ್ತು, ಏನೇನೋ ಕಲ್ಪನೆ ಮಾಡ್ಕೊಬಿಟ್ಟು ನಾನು ಬ್ರಹ್ಮ ಅಲ್ಲ ಅನ್ಕೊಳ್ತೀನಿ ಅಂದ್ರೆ ವ್ಯವಹಾರ ಪರಮಾರ್ಥ ಸೇರಿಸ್ಕೋತಾರೆ. ನಾನು ಬ್ರಹ್ಮ ಅನ್ನೋವಾಗ ಪರಮಾರ್ಥ ಹೇಳ್ತಾರೆ, ನಾನ್ ಕರ್ಮ ಮಾಡ್ಬೇಕು ಅನ್ನೋ ವ್ಯವಹಾರಕ್ಕೆ ಬರ್ತಾರೆ. ಹ್ಮ್, ನಾ ಬ್ರಹ್ಮವೇ ಆಗೋಲ್ಲ ಆಗೇ ಇಲ್ಲ ಅಂತ ಹೇಳಿದ್ರೆ ಬ್ರಹ್ಮ ಬೇರೆ ಅಂತೆ. ಹಾ, ಬ್ರಹ್ಮದ ಅಂಶ ಮಾತ್ರ ಮಾಡಿದೆ ಹೇಳಿಮ್ಮ. ಗುರುಗಳೇ ತುಂಬಾ ಕಷ್ಟ ಇದೆ ಅರ್ಥ ಮಾಡ್ಕೊಳ್ಳೋದು, ಅರ್ಥ ಮಾಡ್ಕೊಂಡಿದೀವಿ ಅನ್ಕೊಂಡವ್ರಿಗೂ ಅರ್ಥ ಆಗಿರೋದು ಕಷ್ಟ ಇದೆ. ನಾನು ಒಪ್ಪೋತೀನಿ ಕಷ್ಟ ಇದೆ ಅದ್ರಲ್ಲಿ ಅನುಮಾನ ಇಲ್ಲ, ಖಂಡೇ ಒಪ್ಕೋತೀನಿ. ಆದ್ರೆ ಶಾಸ್ತ್ರಾರ್ಥ ತಪ್ಪಾಗಿ ಹೇಳಬಾರ್ದು, ಅದು ಬೇರೆ. ಶಾಸ್ತ್ರಾರ್ಥ ಜನಕ್ಕೆ ಹೆದರಿಕೆ ಆಗುತ್ತೆ, ನಿಜ ಅರ್ಥ ಆಗ್ಬಿಟ್ರೆ ಒಂಥರ ಹೆದರಿಕೆ ಆಗುತ್ತೆ. ಏನಪ್ಪ ಜನರಿಗೆ ಹೆದರಿಕೆ ಆಗುತ್ತೆ ಅಂತ ಹೇಳಿ ಏನೇನು ಹೇಳೋದಲ್ಲ, ಜನರಿಗೆ ಇದಾಗೋ ಹಾಗೇನೆ ಅವರವ್ರಿಗೆ ಇಷ್ಟವಾಗತಕ್ಕ ಹಾಗೆ ಶಾಸ್ತ್ರಾರ್ಥ ಮಾರ್ಪಾಡು ಮಾಡಕ್ ಬರಲ್ಲ. ಶಾಸ್ತ್ರಾರ್ಥ ಏಕರೂಪವಾಗಿದೆ, ಅದನ್ನ ಇದಮಿತ್ತ ಶಾಸ್ತ್ರವೇ ಇದು ಆಗದೆ ಇದ್ದವರಿಗೆ ಇನ್ನೊಂದು ಹಂತ ಕೇಳ್ಕೊಂಡಿದೆ, ಅದು ಆಗದೆ ಇದ್ರೆ ಇನ್ನೊಂದು ಸ್ಟೆಪ್ ಕೇಳಿದೆ, ಹೀಗೆ 10 ಸ್ಟೆಪ್ ಮಾಡ್ಕೊಂಡಿದೆ. ಎಲ್ ಕೆ ಜಿ ಯು ಕೆ ಜಿನ ಸ್ಟಾರ್ಟ್ ಮಾಡಿದೆ ಅಲ್ಲಿಂದ ಹೇಳಿ. ಆದ್ರೆ ಸಿದ್ಧಾಂತವನ್ನ ತಪ್ಪು ಹೇಳ್ಬೇಡಿ, ನಾವು ಬ್ರಹ್ಮವೇ ಅಲ್ಲ ಅದು ಸುಳ್ಳು ಪ್ರಪಂಚ ಅದೆಲ್ಲ ಹೇಳ್ಬೇಡಿ. ಈ ಲೆವೆಲ್ ಬಗ್ಗೆ ನೀವು ನೋಡಿ, ಸಂತೋಷವಾಗಿ ಕರ್ಮಯೋಗ ಮಾಡಿ, ಭಕ್ತಿ ಯೋಗ ಮಾಡಿ, ಪರೋಪಕಾರ ಮಾಡಿ, ಭಗವದ್ಭಕ್ತಿಯಿಂದ ಇರಿ, ಸತ್ಯವನ್ನು ಹೇಳಿ, ಹಿಂಸೆಯನ್ನು ಮಾಡಬೇಡಿ, ಅನೃತವನ್ನು ಹೇಳಬೇಡಿ, ಬ್ರಹ್ಮಚರ್ಯ ಖಂಡಿತ ಹೇಳಿ, ನಾನು ಅದನ್ನು ತಪ್ಪನಲ್ಲ. ಆದರೆ ಶಂಕರಾಚಾರ್ಯ ಹೇಳಿದ್ದು ಹಾಗೆ ಅರ್ಥ ಅಲ್ಲ, ಹಾಗೆ ಹೇಳಿಲ್ಲ ಅನ್ನೋದೆಲ್ಲ ತಪ್ಪದು. ಅದೆಲ್ಲ ಆಚಾರಕ್ಕೆ ಅಪಚಾರ ಮಾಡೋದು, ಆಮೇಲೆ ಹಾಗೆ ಹೇಳಿ ಹಾಗೆ ಅರ್ಥ ಅಲ್ಲ ಅಂತ ಅನ್ನೋದು, ಇದೆಲ್ಲ ಆತ್ಮ ತತ್ವಂಸಿ ವಾಕ್ಯಾರ್ಥ ಅದೇ ಆಗಿದೆಯಾ ಆಲ್ರೆಡಿ, ನೀನು ಅದಕ್ಕಿಂತ ವೇದಾಗಿ ಏನು ಇಲ್ವೇ ಅಲ್ಲ. ಐತದಾತ್ಮ ಇದಂ ಸ್ವರಂ, ಇದನ್ನೇ ಈ ಸ್ವರೂಪವೇ ಇದೆಲ್ಲವನ್ನು ಆತ್ಮ ಆಗಿ ಉಳ್ಳದ್ದಾಗಿದೆ, ಇದು ಬಿಟ್ಟು ಜಗತ್ ಇಲ್ಲೇ ಇಲ್ಲ ಅಂತ ಅಷ್ಟಮಟ್ಟಿಗೆ ಹೇಳ್ತಿರ್ಬೇಕಾದ್ರೆ ಇಲ್ಲ 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 ನಾನು ಬೇರೆ ಜಗತ್ ಬೇರೆ ಬ್ರಹ್ಮ ಬೇರೆ ನನ್ನ ಅಂಶ ಅಷ್ಟೇ ಬ್ರಹ್ಮದಲ್ಲಿ ಇದೆ ಅಂತೀನಿ ಅಂದರೆ ಅದು ಯಾರು ಒಪ್ಪಲ್ಲ. ಅದು ಈ ಶಾಸ್ತ್ರಾರ್ಥ ಅಂತ ಅನ್ನೋಲ್ಲ, ಒಪ್ಪಳವ್ರು ಒಪ್ಕೋಬೋದು ಅನ್ನೋ ಆ ವಿಷಯ ಬೇರೆ. ಊರ್ಧ್ವ ಮೂಲಂ ಸಂಸಾರವು ಮಾಯಾಮಯವಾದ ವೃಕ್ಷ. ಶಂಕರಾಚಾರ್ಯ ಸ್ಪಷ್ಟ ಬೆಳೆದರೆ ಮಾಯಾಮಯ ಅಂದ್ರೆ ಮಾಯೆಯೇ ಮಾಯಾಮಯ, ಮಾಯೆಗಿಂತ ಬೇರೆ ಏ ಮಾಯೆ ಅಂದ್ರೆ ಏನು ಇಲ್ಯೂಷನ್, ತೋರಿಕೆ, ಭ್ರಾಂತಿ. ಲೋಕದಲ್ಲೂ ಮಾಯಾ ಅನ್ನೋ ಶಬ್ದ ಸುಳ್ಳು ನಡೆಸಲೇ ಇದೆ. ಮಾಯೆ ಅಂದ್ರೆ ಬರೀ ಅದು ಮಾಯೆ ಕಡ್ರಿ, ಬರೀ ಇಲ್ಲಿ ತೋರಿಸಿದ್ದು ತೋರಿಕೆ ಅಷ್ಟೇ ಅಂತ ಅರ್ಸಲ್ಲಿದೆ. ಅಧಃಶಾಖಂ ಅಂದ್ರೆ ಮಹತ್ ಅಹಂಕಾರ ತನ್ಮಾತ್ರಾದಯ ಶಾಖ ಇವ ಅಸ್ಯ ಅಧೋ ಭವಂತಿ ಇತಿ ಸೋಯಂ ಅಧಃಶಾಖಃ. ಅವ್ಯಕ್ತ ಬೀಜ ಆದ್ಮೇಲೆ ಅಲ್ಲಿಂದ ಮಹತ್ ಫಸ್ಟ್ ಬರೋದು, ಮಹತ್ ಅಂದ್ರೆ ಹಿರಣ್ಯಗರ್ಭ, ಆಮೇಲೆ ಅಹಂಕಾರ ವಿರಾಟ್ ಪುರುಷ, ಆಮೇಲೆ ಪಂಚಭೂತಗಳ ತನ್ಮಾತ್ರೆ. ಇವುಗಳು ಕೊಂಬೆಯಂತಿರುವ ಕೊಂಬೆ ಯಾವುದಕ್ಕೆ, ಈ ಸಂಸಾರ ವೃಕ್ಷಕ್ಕೆ. ಆದ್ದರಿಂದ ಈ ಸಂಸಾರ ವೃಕ್ಷ ಅಧಃಶಾಖ. ಆಮೇಲೆ ಮುಂಚೆ ಅವ್ಯಾಕೃತ, ಆಮೇಲೆ ಬಂದದ್ದು ಮಹತ್ವ ಅಹಂಕಾರ ಪಂಚ ತನ್ಮಾತ್ರೆಗಳು ಕೆಳಗಿಂದು. ಇದಕ್ಕಿಂತ ಮೇಲಾಗಿದ್ದು ಅವ್ಯಾಕೃತ, ಅವ್ಯಕ್ತಕ್ಕಿಂತ ಮೂರ್ಧ ಮೇಲಾಗಿರೋ ಪರಮಾತ್ಮ. ತಮ್ಮ ಅಧಃಶಾಖಂ ಅಂತ ಕೆಳಗೆ ಕೆಳಗಡೆ ಕೊಂಬೆಯಾಗಿರುವ
ಕೆಳಗಡೆಯಲ್ಲಿ ಅವ್ಯಾಕೃತವಾದ ಮೇಲೆ ಬಂದವುಗಳಾಗಿರುವ ಈ ಮಹತ್ವ ಅಂದರೆ ಹಿರಣ್ಯ ಗರ್ಭ, ವಿರಾಟ್ ಪುರುಷ, ಪಂಚಭೂತ, ಪಂಚಭೂತ ಪಂಚಭೂತ ಮಾತ್ರ ಆ ಅಧಿಶಾಖವನ್ನುಳ್ಳ ಸಂಸಾರವೃಕ್ಷವನ್ನು. ಯಾಕೆ ಸಂಸಾರವೃಕ್ಷ ಇವ್ರಿಗೆ ಅಶ್ವತ್ಥ ಯಾಕೆ ನಶ್ವೋಪಿ ಸ್ಥಾತ ಇದೆ ಅಶ್ವತ್ಥ. ಶಂಕರಾಚಾರ್ಯ ಅಶ್ವತ್ಥ ಅವರು ಪದಕ್ಕೆ ಅರ್ಥ ಮಾಡ್ತಾ ಇದ್ದಾರೆ ಅಶ್ವತ್ಥ ಅಶ್ವತ್ಥ ಅಂದ್ರೆ ನ ಶ್ವೋಪಿ ಸ್ಥಾತ. ನಾಳೆವರೆಗೂ ಇವತ್ತು ಇಲ್ಲೂ ಹೇಳಕ್ಕಾಗಲ್ಲ. ನಿಮ್ಗೆ ಜ್ಞಾನವಾಯ್ತು ಅಂದ್ರೆ ಇವತ್ತು ಸಂಜೆ ನಾಳೆ ಇರೋದೇ ಇಲ್ಲ ನೋಡಿ, ಟ್ರೈ ಮಾಡಿ ನೋಡಿ. ಮಧ್ಯಾಹ್ನ ಕೂತು ಸಂಜೆವರೆಗೆ ಜ್ಞಾನ ಮಾಡ್ಕೊಂಬಿಡಿ. ನಾಳೆ ಸಂಸಾರಕ್ಕೆ ನಾನು ಗುರು ನನ್ನ ಪಾಠಕ್ಕೆ ಬರಲ್ಲ ಅಂತೀರ, ಯಾಕೆ ನಂಗೆ ಪಾಠದಲ್ಲಿ ಏನೂ ಆಗ್ಬೇಕಾಗಿಲ್ಲ, ನಾನು ಕೃತಕೃತ್ಯನಾಗಾಯ್ತು, ನಾನು ನಿಮ್ಮ ಪಾಠಕ್ಕೆ ನಂಗೆ ಏನೂ ಆಗ್ಬೇಕಾಗಿಲ್ಲ. ನೀವು ಫೋನ್ ಮಾಡಿಬಿಟ್ಟು ಇಟ್ಬಿಡ್ತೀರ ಆರಾಮಾಗಿ, ಗೋಡಂಬಿನೋ ಇದನ್ನು ಬಾದಾಮಿ ಹುರ್ಕೊಂಡು ತಿನ್ಕೊಂಡು ಅರ್ಥ ಕೂತ್ಬಿಡ್ತೀರಿ, ಜ್ಞಾನ ಆಯ್ತು ಇನ್ನೇನು ಮಾಡಬೇಕು ಅಂತ ಹೇಳ್ಬಿಟ್ಟು ಆರಾಮಾಗಿ ಚಿಪ್ಸ್ ಗೋಡಂಬಿ ಇರ್ತೀರ. ಆಯ್ತು ಮಾಡ್ಕೊಳ್ಳಿ, ನಾಳೆವರೆಗೂ ಇರತ್ತೋ ಇಲ್ಲ ಹೇಳೋಕ್ಕಾಗಲ್ಲಮ್ಮ, ಇದು ಸಂಸಾರ ವೃಕ್ಷ ಅಂಥದ್ದು ಅಶ್ವತ್ಥ. ಇದು ತಂ ಪ್ರದಿ ತಂ ಕ್ಷಣ ಪ್ರಧ್ವಂಸಿ ನಮ್ಮ ಅಶ್ವತ್ಥಂ ಪ್ರಾಹು ಕಥೆಯಂತಿ. ಅಕ್ಷಣ ಕ್ಷಣಕ್ಕೂ ನಾಶವಾಗ್ತಾ ಇರೋದೇ ಇದರ ಸ್ವಭಾವ. ಪ್ರತಿ ಕ್ಷಣಕ್ಕೂ ಚೇಂಜ್ ಆಗ್ತಾ ಇದೆ, ಬದಲಾವಣೆ ಆಗ್ತಾ ಇದೆ, ಬಿಟ್ಟೋಗ್ತಾ ಇದೆ, ನಾಶವಾಗ್ತಾ ಇದೆ. ಆತ್ಮಜ್ಞಾನ ಕ್ಷಣದಲ್ಲೂ ನಾಶವಾಗುತ್ತೆ, ಈ ವ್ಯವಹಾರದಲ್ಲೂ ನಮ್ಗೆ ತೋರ ಹಾಗೆ ಇರೋದೇ ಇಲ್ಲ. ಈಗ ನದಿ ನೋಡ್ತಾ ಇರ್ಬೇಕ, ಆ ನದಿ ಯಾವ್ದು ನೋಡಿರ್ತೀವೋ ಆ ನೀರು ಹೋಗ್ಬಿಡುತ್ತೆ, ಬೇರೆ ನೀರು ಬರ್ತಾ ಇರುತ್ತೆ, ಅದು ಅದೇ ನದಿ ಅದೇ ನದಿ ಅದೇ ನದಿ, ನನಗೆ ಅದೇ ಪ್ರಪಂಚ ಅದೇ ಪ್ರಪಂಚ ಅಂತ ಇದೆ. ಇದೊಂದು ವಿಕಾರದ ಪ್ರವಾಹ, ಇದು ಬದಲಾವಣೆಯ ಪ್ರವಾಹ ಪ್ರಪಂಚ ಅನ್ನೋದು. ಅದು ಅದೇ ಪ್ರಪಂಚ ಹಾಗೇ ಇದೆ ಇದೆ ಅಂತ ಅಂತ ಇದ್ದೀವಿ, ಮೋಸ ಹೋಗ್ತಾ ಇದ್ದೀವಿ. ಇದು ಕ್ಷಣ ಪ್ರಧ್ವಂಸಿ ಎರಡು ಅರ್ಥ ಮಾಡ್ಬೋದು. ಆತ್ಮಜ್ಞಾನ ಕ್ಷಣದಲ್ಲಿ ನಾಶವಾಗೋದು ಅನ್ನೋ ಅರ್ಥವನ್ನು ತಗೋಬಹುದು, ಅಥವಾ ಪ್ರತಿ ಕ್ಷಣದಲ್ಲೂ ನಾಶವಾಗ್ತಾನೇ ಇದೆ, ನೀವು ನೋಡೋದಾಗಿರುತ್ತೆ, ನೋಡೋದು ಬಿಟ್ಟು ನಾಶವಾಗಿರುತ್ತೆ. ನಿಮ್ಮ ಅರಿವನ್ನು ಡಿಸ್ಕಸ್ ಮಾಡಿದ್ರೆ ಅದು ಇರೋದೇ ಇಲ್ಲ, ಮತ್ತೆ ಅರಿವು ಕೊಟ್ಟ ತೋರುತ್ತೆ. ಅಂಥೇಳಿ ಅಂಥದ್ದು ಈ ಅಶ್ವತ್ಥ ವೃಕ್ಷ ಎಂಬುದಾಗಿ ತಿಳಿದವರು ಜ್ಞಾನಿಗಳು ಹೇಳುತ್ತಾರೆ ಎಂದು ಕಥೆಯಂತಿ ಬ್ರಹ್ಮವಿದಃ ಅಂತ. ಇದು ಅವ್ಯಯಂ, ಇದು ಕಾಲದಿಂದ ಈ ಸಂಸಾರಕ್ಕೆ ನಾಶ ಇಲ್ಲ. ಕಾಲದಿಂದ ಅವ್ಯಯ ಅಂದ್ರೆ ಸಂಸಾರ ಮಾಯಾ ಅನಾದಿ ಕಾಲ ಪ್ರವೃತ್ತತ್ವ ಸ್ವಯಂ ಸಂಸಾರ ವೃಕ್ಷ ಅವ್ಯಯ. ಇವಾಗ ಕನಸಿಗೆ ಹೋದ್ವಿ ಅಂತ ಇಟ್ಕೊಳ್ಳಿ, ಕನಸಿಗೆ ಹೋದ ಕೂಡಲೇ ಅಲ್ಲೊಂದು ಪ್ರಪಂಚ ತೋರುತ್ತಲ್ಲ, ಈಗ ಹುಟ್ಕೊಳ್ತು ಈಗ ಶುರು ಆಯ್ತು ಅನ್ಸಲ್ಲ. ಅಲ್ಲೊಂದು ಬೆಟ್ಟ ನೋಡಿದ್ರೆ ಈ ಬೆಟ್ಟ ಸಾವಿರದಿಂದ ಹೀಗೆ ಇದೆ ಅಂತೀರ. ಈ ಕನಸಲ್ಲಿ ಹಿಮಾಲಯ ಪರ್ವತ ನೋಡ್ದಿ ಅಂತ ಇಟ್ಕೊಳ್ಳಿ, ಅಂತ ಕನಸು ಬಂತು ಅಂತ ಇಟ್ಕೊಳ್ಳಿ, ಅದೆಲ್ಲ ಬರೋಲ್ಲ. ಆಗ್ಲಿ, ಅಕಸ್ಮಾತ್ ಹಿಮಾಲಯ ಪರ್ವತ ನೋಡ್ದಂಗೆ ಕನಸಾಯ್ತು ಅಂತ ಇಟ್ಕೊಂಡ್ರೆ, ಆವಾಗ ನೀವು ಆ ಹಿಮಾಲಯ ಪರ್ವತ ನೋಡ್ಬೇಕಾದ್ರೆ ಏನಂತೀರಾ? ಈಗ ನನ್ನ ಇದನ್ನ ಹುಟ್ಕೊಳ್ತೀವಿ ಹಿಮಾಲಯ ಪರ್ವತ ಅನ್ಕೊಳ್ತೀರೋ, ಇದು ಲಕ್ಷಾಂತರ ವರ್ಷದಿಂದ ಹೀಗೆ ಇದೆ ಅನ್ಕೊಳ್ತೀರೋ ಕನಸಿನಲ್ಲಿ? ಅಲ್ಲಿ ಸೂರ್ಯಚಂದ್ರನ ನೋಡಿದ್ರೆ ಈಗ ಹುಟ್ಕೊಳ್ತು ಅಂತೀರೋ, ಯಾವಾಗ್ಲೂ ಇದೆ ಅನ್ಕೊಳ್ತೀರೋ? ಈ ಎಚ್ಚರದಲ್ಲಿ ಹೇಗೆ ಸೂರ್ಯಚಂದ್ರ ಹಿಮಾಲಯ ಸಾವಿರಾಹಿನಿ ಇದೆ ಅಂತ ಅಂದ್ಕೊಳ್ತೀವೋ, ಕನಸಿನಲ್ಲೂ ಹಾಗೆ ಅನ್ಕೊಳ್ತೀವಿ. ಕನಸಿನಲ್ಲಿ ಈ ಹುಟ್ಟು ಈ ಸೂರ್ಯಚಂದ್ರರು ಈ ಕನಸಿಗೆ ಈ ಕನಸು ಹೀಗೆ ಹುಟ್ಕೊಳ್ತು, ಈಗ ಪ್ರಪಂಚ ಹುಟ್ಕೊಳ್ತು, ಈಗ ಬೆಟ್ಟ ಗುಡ್ಡಗಳು ಹುಟ್ಕೊಳ್ತು, ಯಾರು ಅನ್ನಲ್ಲ. ಇದು ಅನೋದಿಕ ನಾನು ಈ ಮೊನ್ನೆ ಬಂದಿದ್ದೀನಿ, ಸ್ವಲ್ಪ ದಿವಸ ಇದ್ದು ಹೋಗ್ತೀನಿ, ಪ್ರಪಂಚ ಪಾಡಿ ಪ್ರಪಂಚ ಇರುತ್ತೆ, ನಾ ಇವಾಗ ಅನ್ಕೊಂಡು ಹಾಗೆ ಅಲ್ಲೂ ಅನ್ಕೊಳ್ತಾ ಇರ್ತೀವಿ. ಇದು ನಾವು ವಿವೇಕ, ಇದು ನಮ್ಗೆ ಬುದ್ಧಿಲ್ದೇ ಇದ್ದಾಗ ಈ ರೀತಿ ಬರುತ್ತೆ, ಈ ಕಾನ್ಸೆಪ್ಟ್ ಗೊತ್ತಾಗಲ್ಲ. ಇದೊಂದು ಮಾಯೆ, ಅದಕ್ಕೆ ಹೇಳ್ತಾರೆ ಶಂಕರಾಚಾರ್ಯರು ಇದು ಸಂಸಾರ ಅನ್ನುವಂಥ ಒಂದು ಮಾಯೆ, ಒಂದು ಮಾಯೆ ಎಲ್ರಿಗೂ ಕವಿಸ್ಕೊಂಡ್ಬಿಟ್ಟಿದೆ. ಆ ಮಾಯೆಯಿಂದ ಇದು ಅನಾದಿ ಕಾಲದಿಂದ ನಡೆದು ಬಂದದ್ದಾಗಿರುವುದರಿಂದ ಈ ಸಂಸಾರ ವೃಕ್ಷ ಅವ್ಯಯ. ಈ ಕಾಲದಿಂದ ಇದು ಡೇಟ್ ಆಫ್ ಬರ್ತ್ ಕೊಡೋಕ್ಕಾಗಲ್ಲ. ಸಂಸಾರ ವೃಕ್ಷಕ್ಕೆ ಡೇಟ್ ಆಫ್ ಬರ್ತ್ ಏನು ಅಂದ್ರೆ, ಸಂಸಾರ ವೃಕ್ಷಕ್ಕೆ ಮಾಯಾ ಇದು ಅನಾದಿ ಕಾಲ ಪ್ರವರ್ತ ಇದು ಅನಾದಿ ಕಾಲ ಪ್ರವರ್ತ ಇದು ಏನಪ್ಪ ಅನಾದಿ ಕಾಲದಿಂದ ನಡೆದು ಬಂದದ್ದಾದ್ರಿಂದ ಸಂಸಾರ ವೃಕ್ಷ ಅವ್ಯಯ ಅಂದ್ರು. ಅನಾದಿ ಅನಂತ ದೇಹಾದಿ ಸಂತಾನಾಶ್ರಯೋ ಹಿ ಸಹ ಪ್ರಸಿದ್ಧ. ಈ ದೇಹಾದಿ ಸಂತಾನದ ದೇಹ ಸಂತಾನ ಇಂದ್ರಿಯ ಸಂತಾನ ಅಂದ್ರೆ ಸಾಲು,
ದೇಹ ಸಾಲು ಇಂದ್ರಿಯ ಮನಸ್ಸು ಬುದ್ಧಿ ಗಿಡಮರ ಬಳ್ಳಿಗಳು ಪಶುಪಕ್ಷಿ ಪ್ರಾಣಿಗಳು ಹುಟ್ಟಾ ಇರುತ್ತೆ ಸಾಯ್ತಾ ಇರುತ್ತೆ ಹುಟ್ಟಾ ಇರುತ್ತೆ ಸಾಯ್ತಾ ಇರುತ್ತೆ ಸಾಯೋದು ಹುಟ್ಟೋದು ಹುಟ್ಟೋದು ಸಾಯೋದು ಸಾಯೋದು ಹುಟ್ಟು ಆಗ್ತಾನೆ ಇರುತ್ತೆ ಇದು ಯಾವಾಗಲಿಂದ ಅಂದರೆ ಈಗ ನಾವು ಹುಟ್ಟಿದೀವಿ ಅಂದರೆ ಹಿಂದೆ ಸತ್ತಿರಬೇಕು ಹಿಂದೆ ಸತ್ತಿರಬೇಕಾದ್ರೆ ಸಾಯಕ್ಕೆ ಮುಂಚೆ ಹುಟ್ಟಿರಬೇಕು ಹುಟ್ಟಿಬೇಕಾದ್ರೆ ಅದು ಹಿಂದೆ ಸತ್ತಿರಬೇಕು ಅದು ಹಿಂದೆ ಸಾಯ್ಕೋದ್ರೆ ಅದು ಹಿಂದೆ ಹುಟ್ಟಿರಬೇಕು ಈಗ ಎಷ್ಟು ಹಿಂದಿನ ಹುಟ್ಕೊಂಬಂದಿದ್ದೀವಿ ಸತ್ಕೊಂಬಂದಿದ್ದೀವಿ ಅಂದರೆ ಒಂದು ಕೋಟ್ 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 ಎಲ್ಲ ಸತ್ತಿದ್ದೀವಿ ಕೋಟ್ ಕೋಟ್ ಕೋಟ ಹುಟ್ಟಿದೀವಿ ಕೋಟ್ಗೂ ಈಗ ಅಷ್ಟೇ ಅಲ್ಲ ಸಂಖ್ಯೆ ಇಲ್ಲ ಇನ್ಯೂಮರಬಲ್ ಅನ್ಕೌಂಟಬಲ್ ಲೆಕ್ಕ ಮಾಡೋಕ್ಕಾಗಲ್ಲ ಅನಾದಿ ಅಂದರೆ ಆರಂಭವಿಲ್ಲದ ತುದಿ ಇಲ್ಲದೆ ಇರುವ ದೇಹಾದಿಗಳ ಒಂದು ಸಾಲು ಸಂತಾನ ಅಂದರೆ ಸಾಲು ಸಂತಾನ ಅಂದರೆ ಮಗುವ ಮಕ್ಕಳಲ್ಲ ನಿಮ್ಮ ಸಂತಾನ ಇದೀವೋ ಅಂದರೆ ಮಕ್ಕಳಿದಾರೋ ಅಂತ ಸಾಲು ಅಂತ ಸಹ ಅಲ್ಲಿ ಅಲ್ಲೂ ನಿಮ್ಮ ಸಾಲು ಅಂದರೆ ಅರ್ಥ ನೀವು ಹೊರ್ಕೊಂಬಂದಿರೋದು ಅಂತ ಸಹ ಹ್ಞೂ ತನು ವಿಸ್ತಾರ ತನೋತಿ ಉಂಟು ಮಾಡೋದು ಸಾಲು ಆ ಸಂತಾನಕ್ಕೆ ಆಶ್ರಯವಾಗಿದೆ ಈ ಸಂಸಾರ ವೃಕ್ಷ ಅನ್ನೋ ಪ್ರಸಿದ್ಧ ಆದ್ದರಿಂದ ಇದು ಯಾವತ್ತು ಶುರು ಆಯಿತು ಬಿಗಿನಿಂಗ್ ಯಾವಾಗ ಎಂಡ್ ಯಾವಾಗ ಅಂತ ಹೇಳೋಕ್ಕಾಗಲ್ಲ ಏನಾದ ಕಾಲದಿಂದ ಇದಕ್ಕೆ ಆದಿ ಅಂತ ಮಾಡೋಕ್ಕಾಗಲ್ಲ ಆದರೂ ಇದು ಇಲ್ಲ ತೋರಿಕೆ ಇಲ್ಯೂಷನ್ನು ಭ್ರಾಂತಿ ಬರೀ ಕಲ್ಪನೆ ಕಲ್ಪನಾ ಮಾತ್ರ ಅಷ್ಟೆ ನಿಮ್ಮ ಬುದ್ಧಿಯಲ್ಲಿರೋದು ಸಂಸಾರ ವೃಕ್ಷ ಪ್ರಪಂಚ ಇರೋದು ನಿಮ್ಮ ಬುದ್ಧಿಯಲ್ಲಿ ಹೊರಗಡೆ ಇಲ್ಲ ಹೊರಗಡೆ ಇದೆ ಅನ್ನೋ ಭ್ರಾಂತಿ ಎಲ್ಲ ನಿಮ್ಮ ಮನಸ್ಸು ಬುದ್ಧಿಯಲ್ಲೇ ಇದೆ ಪ್ರಪಂಚವೆಲ್ಲ ತಮ್ ಅವ್ಯಯಂ ಅಂಥ ಕಾಲದಿಂದ ಆದಿ ಅಂತ ಹೇಳೋಕ್ಕಾಗದೇ ಇರೋ ಅನಾದಿಯಾದ ಆ ಸಂಸಾರ ವೃಕ್ಷವನ್ನ ಸಸ್ಯವ ಸಂಸಾರ ವೃಕ್ಷ ಇದು ಮನ್ನೆ ವಿಶೇಷಣ ಛಂದಾಂಬಿಯ ಪರಿಣಾಮಿ ಅದೇ ಸಂಸಾರ ವೃಕ್ಷಕ್ಕೆ ಇನ್ನೊಂದು ಅಡ್ಜೆಕ್ಟಿವ್ ಇನ್ನೊಂದು ವಿಶೇಷಣ ಇನ್ನೊಂದು ಒಂದು ಗುಣ ಕ್ವಾಲಿಟಿ ಕೊಡ್ತಾ ಇದ್ದಾರೆ ಏನು ಯಾವ ಸಂಸಾರ ವೃಕ್ಷಕ್ಕೆ ಛಂದಸ್ಸುಗಳು ವೇದಗಳೇ ಎಲೆಗಳು ಎಲೆಗಳು ಹೇಗೆ ಮರವನ್ನು ಕಾಪಾಡುತ್ತೋ ಹಾಗೆ ವೇದಗಳು ಸಂಸಾರ ವೃಕ್ಷನ ಕಾಪಾಡುತ್ತಂತೆ ವೇದಗಳಂದ್ರೆ ಕರ್ಮಕಾಂಡ ಕರ್ಮಕಾಂಡ ಏನು ಮಾಡುತ್ತೆ ಕರ್ಮ ಮಾಡು ಹೋಗು ಸ್ವರ್ಗಕ್ಕೆ ಫಲ ಅನುಭವಿಸು ಮತ್ತೆ ಬಾ ಮತ್ತೆ ಕರ್ಮ ಮಾಡು ಮತ್ತೆ ಹುಟ್ಟು ಕರ್ಮ ಮಾಡಿಕೊಳ್ಳೆ ಪುಣ್ಯಪಾಪ ಆಗುತ್ತೆ ಪುಣ್ಯಪಾಪ ಬಂದ್ಕೂಡಲೇ ಹುಟ್ಟಿದ್ಯಾ ಹುಟ್ಟಿ ಕೂಡಲೇ ಮತ್ತೆ ಪುಣ್ಯಪಾಪ ಹುಟ್ಟಿದ್ಯ ಕರ್ಮಗಳೇ ಈ ಸಂಸಾರ ವೃಕ್ಷನ ಕಾಪಾಡ್ಕೊಂಡಿದೆ ಅಂತ ಕ್ಲ್ಯಾಂಪ್ ಹಾಕ್ಬಿಟ್ಟಿದೆ ಕ್ಲ್ಯಾಂಪ್ ಹಾಕ್ಬಿಟ್ರೆ ಹೇಗೆ ಆಕಡೆ ಅಲ್ಲಾಡೋ ಹಾಗಿಲ್ವೋ ಹಾಗೆ ಪುಣ್ಯಪಾಪ ಅನ್ನೋ ಕ್ಲ್ಯಾಂಪ್ ಹಾಕ್ಬಿಟ್ಟು ಸಂಸಾರ ವೃಕ್ಷನ ಟೈಟ್ ಮಾಡಿಬಿಟ್ಬಿಟ್ಟಿದ್ದಾರೆ ಇನ್ನು ಅಲ್ಲಾಡೋ ಹಾಗಿಲ್ಲ ಇದು ಹೊಗಳುವಿಕೆಯೋ ನಿಂದೆ ಇದು ವೇದ ಮಾಡಿರೋದು ಅಂತ ಇದೆ ಅಂದ್ರೆ ಕರ್ಮಕಾಂಡ ವೇದದಲ್ಲಿ ಅದು ಮಾಡಿದೆ ವೇದೋಕ್ತವಾದ ಕರ್ಮಗಳಿದೆಯಲ್ಲ ಕರ್ಮಗಳು ಸಂಸಾರ ವೃಕ್ಷನ ಬೆಳೆಸತ್ತೆ ಯಾವ ರೀತಿಯಾದ ಕರ್ಮ ಅಹಂಕಾರ ಪೂರ್ವಕ ಸಾಭಿಸಂಧಿ ಫಲಾಭಿಸಂಧಿ ಪೂರ್ವಕ ಕರ್ಮಗಳು ಇನ್ನು ಕರ್ಮಯೋಗವಾದ ಕರ್ಮ ಅದು ಅಧ್ಯಾತ್ಮ ಮಾರ್ಗ ತಿಳ್ಕೊಳ್ತಾರೆ ಕಾಲಾದ ಕಾಲಕ್ಕೆ ಒಟ್ಟು ಬರೀ ವೇದಾನೆ ಕಟ್ಟಾಕುತ್ತೆ ವೇದಾನೆ ನಮ್ಮನ್ನ ಬಿಡಿಸುತ್ತೆ ಹೌದು ಅದಕ್ಕೆ ಕಟ್ಟಾಕೋದು ಬಿಡಿಸೋಕ್ಕಾಗೋದು ಯಾರು ಬಿಡಿಸ್ತಾರೋ ಅವರೇ ಕಟ್ಟಾಕೋದು ಯಾರು ಕಟ್ಟಾಕ್ತಾರೋ ಅವರೇ ಬಿಡಿಸ್ತಾರೆ ಬೇರೆ ಕಟ್ಟಾಕೋಕ್ಕಾಗಲ್ಲ ಬಿಡಿಸೋಕ್ಕಾಗಲ್ಲ ಛಂದಾಂಸಿ ಆಯ್ತಲ್ಲ ಛಾದನ ದೃಗ್ಗಿದುಸ್ಸಾಮ ಲಕ್ಷಣಾನಿ ಬಣ್ಣಾನಿಯೋ ಬಣ್ಣಾನಿ ಛಂದಾಂಸಿ ಅಂದ್ರೆ ಛಾದನ ಛಂದಾಂಸಿ ಅಂದ್ರೆ ತೇ ಛಂದೋ ಬಿರಾತ್ಮಾನ ಛಾದ ಇತ್ವೋಪಾಯನ್ ದೇವತೆಗಳು ಅಗ್ನಿ ಅಂತ ಹೋಗ್ಬೇಕಾದ್ರೆ ರಕ್ಷ ಹೋಗ್ಬೇಕಾದ್ರೆ ತಮ್ಮನ್ನು ಮುಚ್ಕೊಂಡು ಹೋಗ್ಬಿಟ್ಟು ಛಂದೋಭಿ ವೇದಗಳಿಂದ ತಮ್ಮನ್ನು ಮುಚ್ಕೊಂಡು ಹೋದದ್ರಿಂದ ಅದಕ್ಕೆ ವೇದಕ್ಕೆ ಛಂದಸ್ಸು ಛಂದಸ್ಸು ಅಂತ ಹೆಸರು ಬಂತಂತೆ ತಂದಸಾನ್ ಛಂದಸ್ತಂ ಛಾದಿ ಛದರ ಆವರಣೆ ಧಾತು ಛಾದಯತಿ ಇತಿ ಛಂದಾಂಸಿ ನಮ್ಮನ್ನು ಮುಚ್ಚಾಕತ್ತೆ ನಮ್ಮನ್ನ ಮೃತ್ಯುವಿನಿಂದ ಕಾಪಾಡತ್ತೆ ದುಃಖದಿಂದ ಕಾಪಾಡತ್ತೆ ಇನ್ನೊಂದು ಸಂಸಾರದಿಂದ ನಮ್ಮನ್ನು ಕಾಪಾಡುತ್ತೆ ಸಂಸಾರದಲ್ಲಿ ಇರೋ ಹಾಗೆ ಮಾಡುತ್ತೆ ಕಾಮಿಗಳಿಗೆ ಸಂಸಾರವನ್ನು ಬಿಡದೇ ಇರೋ ಹಾಗೆ ಮಾಡುತ್ತೆ ಮುಕ್ಷಿಗಳಿಗೆ ಸಂಸಾರದಿಂದಲೂ ಕಾಪಾಡತ್ತೆ ಎಪ್ಪಿಸ್ಬಿಡುತ್ತೆ ಇಬ್ಬರನ್ನು ಕಾಪಾಡದೆ ಈ ಸಂಸಾರದಿಂದ ಹೋಗ್ಬೇಡ ಅಂತ ಕಾಪಾಡತ್ತೆ ಈ ಸಂಸಾರಕ್ಕೆ ಬರಬೇಡ ಅಂತ ಕಾಪಾಡತ್ತೆ ಯಾರನ್ನ ಸಂಸಾರಕ್ಕೆ ಬರಬೇಡ ಅನ್ನತ್ತೆ ಯಾರನ್ನ ಸಂಸಾರದಿಂದ ಹೋಗ್ಬೇಡ ಅನ್ನತ್ತೆ ಅಂದ್ರೆ ಕಾಮಿಗಳನ್ನ ಸಂಸಾರ ಬಿಟ್ಟು ಹೋಗ್ಬೇಡ ಅನ್ನತ್ತೆ ಮುಮುಕ್ಷಿಗಳನ್ನ ಸಂಸಾರಕ್ಕೆ ಬರಬೇಡ ಅನ್ನತ್ತೆ ನಾನು ಮಾತ್ರ ನ್ಯೂಟ್ರಲ್ಲು ಇಬ್ಬರನ್ನು ಕಾಲಿಬಾರ್ದೆ ಅದು ಛಂದಸ್ಸು ಅಂದ್ರೆ ಗಾಯತ್ರಿ ಉಷ್ಟು ಗರಿಷ್ಠ ಪ್ರತಿ ಪಂಕ್ತಿ ಇದೆಯಲ್ಲ ಏಳು ಛಂದಸ್ ಆದ್ರೆ ಆ ಅಕ್ಷರದಿಂದ ಬದ್ಧವಾಗಿದೆ ಅದರಿಂದ ಛಂದಸ್ಸು ಅಂತ ಅರ್ಥ ಇದ್ದಾರೆ
ಛಂದೋಬದ್ಧವಾದ ಮಂತ್ರವಾದ ಛಂದಸ್ಸು ಅಂತ. ಋಕ್ಕು ಯಜಸ್ಸು ಸಾಮ ಅಂದ್ರೆ ಛಂದೋಬದ್ಧವಾದ ಮಂತ್ರಗಳು ಋಕ್ಕು, ಛಂದೋಬದ್ಧವಾಗದೇ ಇರುವ ಮಂತ್ರಗಳು ಯಜಸ್ಸು, ಗೀತಿ ರೂಪವಾದ ಮಂತ್ರಗಳು ಸಾಮ. ಅದೇ ಸಂಸಾರ ವೃಕ್ಷಕ್ಕೆ ಎಲೆಯಂತಿರುವ ಎಲೆ, ಎಲೆ ಹೇಗೆ ಕಾಪಾಡುತ್ತೆ ವೃಕ್ಷವನ್ನು ಹಾಗೆ ಕಾಪಾಡುತ್ತೆ. ಯಥಾ ವೃಕ್ಷಸ್ಯ ಪರಿರಕ್ಷಣಾರ್ಥ ಪರಿರಕ್ಷಣಾರ್ಥಾನಿ ವರ್ಣಾನಿ ತಥಾ ವೇದಾಃ ಸಂಸಾರ ವೃಕ್ಷ ಪರಿರಕ್ಷಣಾರ್ಥ. ಹೇಗೆ ಲೋಕದಲ್ಲಿ ಮರಗಳಿಗೆ ಎಲೆಗಳು ಆ ಮರವನ್ನು ಕಾಪಾಡೋಕ್ಕೋಸ್ಕರವಾಗಿದೆಯೋ ಅದೇ ರೀತಿ ವೇದಗಳು ಸಂಸಾರ ವೃಕ್ಷವನ್ನು ಕಾಪಾಡೋಕ್ಕೋಸ್ಕರವಾಗಿದೆ. ಆದ್ರೆ ವೇದಗಳನ್ನ ಚಂದ ಎಲೆಗಳು ಎಲೆಗಳು ಕೈತಾ ಇದೆ. ಎಲೆಗಳು ಹೇಗೆ ಮರವನ್ನು ಕಾಪಾಡುತ್ತೋ ವೇದಗಳು ಸಂಸಾರವನ್ನು ಕಾಪಾಡುತ್ತಿದೆ. ಆದ್ದರಿಂದ ವೇದಗಳನ್ನ ಎಲೆಗಳು ಕೈತಾ ಇದೆ. ಧರ್ಮ ಧರ್ಮ ತದ್ಧೇತು ಫಲ ಪ್ರದರ್ಶನಾರ್ಥತ್ವ. ಹಂಗೆ ವೇದ ಹೇಗೆ ಎಲೆ ಆಯಿತು ಅಂದರೆ ಯಾವುದು ಧರ್ಮ ಯಾವುದು ಅಧರ್ಮ, ಧರ್ಮಕ್ಕೇನು ಫಲ ಅಧರ್ಮಕ್ಕೇನು ಫಲ ಅನ್ನೋದನ್ನು ತೋರಿಸುತ್ತೆ. ಧರ್ಮಾಧರ್ಮಗಳನ್ನು ಅದರ ಫಲಗಳನ್ನು ತೋರಿಸೋದ್ರ ಮೂಲಕ ಅದನ್ನು ಮುಂಬರಿಸುತ್ತೆ. ಮಾಡು ಅಗ್ನಿಹೋತ್ರ ಅದನ್ನು ಮಾಡು, ಹೋಗು ಸ್ವರ್ಗಕ್ಕೆ ಮಾಡು, ಬ್ರಹ್ಮಹತ್ಯ ಸುರಾಪನ ಸ್ಥೇಯ ಹೆಂಡ ಗಿಂಡ ಕುಡಿ ಹೋಗ್ತೀಯಾ ಅಧೋಲೋಕಕ್ಕೆ. ಕೆಟ್ಟದ್ದು ಮಾಡೋದು ಇಲ್ಲಿ ಹೋಗ್ತೀಯ, ಒಳ್ಳೇದು ಮಾಡೋದು ಅಲ್ಲಿ ಹೋಗ್ತೀಯ. ಒಟ್ಟಿನಲ್ಲಿ ಏನು ಮಾಡಿದ್ರು ಎಲ್ಲೋ ಹೋಗಲೇಬೇಕು. ಮಾಡಿದವರೆಗೆಲ್ಲ ಹೋಗೋದು ಇದ್ದೇ ಇದೆ. ಒಳ್ಳೇದಲ್ಲ ಒಳ್ಳೇದು ಕೆಟ್ಟದ್ದು ಅನ್ನೋದು ಒಂದು ಇದರ ವಿಭಾಗ ಹೇಳಬೇಕೆ ಹೊರತು ಎಲ್ಲ ಮಾಡಿದ್ದೆ. ಮಾಡಿದ್ದಕ್ಕೆಲ್ಲ ಒಂದು ಪರಿಣಾಮ ಉಂಟು, ಮಾಡಿದ್ದುಣ್ಣು ಮಹಾರಾಯ ಅಂತ. ವ್ಯಾಖ್ಯಾತಂ ಸಂಸಾರ ವೃಕ್ಷಂ ಸಮೂಲಂ ವ್ಯಾಹಾತಂ ವೇದ ಸಹ ವೇದವಿದು ವೇದಾರ್ಥವೇತ್ಯರ್ಥಃ. ಇದುವರೆಗೆ ವ್ಯಾಖ್ಯಾನ ಮಾಡಿದ್ದಾದ ಸಂಸಾರ ವೃಕ್ಷವನ್ನು ಮತ್ತು ಅದರ ಮೂಲವನ್ನು ಯಾವಾಗಲೂ ತಿಳಿದಿರುತ್ತಾನೋ ಅವನೇ ವೇದವನ್ನು ಬಲ್ಲವನು, ಅಂದರೆ ವೇದಾರ್ಥವನ್ನು ಬಲ್ಲವನು ಅಂತ ಅರ್ಥ. ವೇದವನ್ನು ಬಲ್ಲವನು ಅವನಿಗೆ ವೇದಾರ್ಥವನ್ನು ಅವನ ಹತ್ರ ರಮಣ ಮಹರ್ಷಿ ಹತ್ರ ಋಗ್ವೇದ ಹೇಳಿ ಸಾಮವೇದ ಹೇಳಿ ಹೇಳ್ತಾರೆ ಅನ್ಕೋಬೇಡಿ. ಋಗ್ವೇದ ಸ್ವರೂಪ ಎಲ್ಲ ಪರಮಾತ್ಮನೇ ಹೇಳುತ್ತೆ, ಪರಮಾತ್ಮನೇ ಆಗಿದೆ, ಪರಮಾತ್ಮನ ಕಲ್ಪಿತವಾಗಿದೆ, ಪರಮಾತ್ಮ ಬೇರೆ ಅಲ್ಲ ಕಣ ಅಂತಾರೆ. ಅಲ್ಲಿ ಪರಮಾತ್ಮನ ಹೇಳುತ್ತೆ ಒಂದು, ಪರಮಾತ್ಮನೇ ಆಗಿದೆ ಎರಡು, ಪರಮಾತ್ಮನಲ್ಲೇ ಬಂದಿದೆ ಮೂರು, ಪರಮಾತ್ಮನೇ ಕಲ್ಪಿತವಾಗಿದೆ ಇಲ್ಲೇ ಇಲ್ಲ ಪರಮಾತ್ಮನ ಹಾಗೆ ಹೇಳ್ತಾ ಇದ್ದೀರಾ ಅನ್ನೋ ನಾಲ್ಕನೇದು. ಅದೇ ಅವನಿಗೆ ವೇದ ಗೊತ್ತು ಅಂತ ಅರ್ಥ. ನಹಿ ಸಮೂಲ ಸಂಸಾರ ವೃಕ್ಷಾತ್ ತಸ್ಮಾತ್ ಜ್ಞೇಯೋನ್ಯ ಅನುಮಾತ್ರ ಅವಶಿಷ್ಟೋಸ್ತಿ. ಮೂಲ ಸಹಿತ, ಮೂಲ ಯಾವುದೇ ಪರಮಾತ್ಮ, ಪರಮಾತ್ಮ ಸಹಿತವಾದ ಸಂಸಾರ ವೃಕ್ಷಕ್ಕಿಂತ ಬೇರೆ ಇನ್ನೊಂದು ತಿಳ್ಕೊಬೇಕಾದದ್ದೇನೂ ಇಲ್ಲ. ಪರಮಾತ್ಮ ಪ್ರಪಂಚ ಇನ್ನೇನಿದೆ ತಿಳ್ಕೊಳಕ್ಕೆ ಹೇಳ್ಬಿಟ್ಟು, ಇಲ್ಲ ಪರಮಾತ್ಮ ತಿಳ್ಕೊಬೇಕು ಇಲ್ಲ ಪ್ರಪಂಚ ತಿಳ್ಕೊಬೇಕು. ಪ್ರಪಂಚ ಪರಮಾತ್ಮ ಅಂದ್ರೆ ಎರಡು ಕ್ಯಾಟಗರಿ, ಎರಡು ರಾಶಿ ಇದೆಯಲ್ಲ ತಿಳ್ಕೊಬೇಕು. ಜ್ಞೇಯ ಇದಕ್ಕಿಂತ ಬೇರೆ ಇನ್ನೊಂದು ಜ್ಞೇಯ ಅನ್ನೋದು ಇಲ್ಲ, ತಿಳ್ಕೊಬೇಕಾದದ್ದಿಲ್ಲ, ಇಷ್ಟೇ ತಿಳ್ಕೊಬೇಕಾದಿರೋದು. ಅಣು ಮಾತ್ರ ಒಂದು ಬ್ಯಾಕ್ಟೀರಿಯಾ ಕರೋನಾ ಅನ್ನುವಷ್ಟು ಬೇರೆ ಇಲ್ಲ. ಅತಃ ಸರ್ವಜ್ಞ ಸರ್ವವೇದಾರ್ಥವಿದಿತಿ ಸಮೂಲ ಸಂಸಾರ ವೃಕ್ಷ ಜ್ಞಾನ ಸ್ತೌತಿ. ಯಾರು ಈ ರೀತಿಯಾಗಿ ಆ ಸಂಸಾರದ ಮೂಲವನ್ನು ಸಂಸಾರ ವೃಕ್ಷವನ್ನು ಮೇಲೆ ತೋರಿಸಿಕೊಟ್ಟ ರೀತಿಯಿಂದ ತಿಳ್ಕೊಳ್ತಾನೋ ಅವನು ಸರ್ವಜ್ಞನು, ಸಮಸ್ತ ವೇದಾರ್ಥವನ್ನು ಬಲ್ಲವನು, ಅವನು ಅಂಥ ಮಹಾತ್ಮನು ಅಂತ ಹೇಳಿ ಕೊಂಡಾಡ್ತಾ ಇದ್ದಾನೆ ಪರಮಾತ್ಮ. ನೋಡ್ರಪ್ಪ, ನಿಮಗೆ ಮಹಾತ್ಮರಾಗೋದಕ್ಕೆ ಸರ್ವಜ್ಞರಾಗೋದಕ್ಕೆ ಬ್ರಹ್ಮಜ್ಞಾನ ಬಿಟ್ಟು ಬೇರೆ ಇನ್ನೊಂದು ಮಾರ್ಗ ಇಲ್ಲ. ಪ್ರಪಂಚದ ಎಷ್ಟು ವಿದ್ಯೆ ತಿಳ್ಕೊಂಡ್ರು ನೀವು ಸರ್ವಜ್ಞರಾಗಲ್ಲ, ಏನು ಮಾಡಿದ್ರು ಮಹಾತ್ಮರಾಗಲ್ಲ. ಒಂದು ಕಂಪ್ಯಾರಿಟಿವ್ನು ಸ್ವಲ್ಪ ದೊಡ್ಡವರಾಗ್ಬೋದು, ನಾವು ಏನೂ ಅಕ್ಷ ಬರದೇ ಇದ್ದವ್ರಿಗೆ ಯಾವೋ ನೀವೇ ಬೆಟರ್ ಅನ್ಕೋಬೋದು. ಹೇಳ್ತಲ್ಲ ಅಪಾದ ಪಾದಪೇ ದೇಹಿ ಎರಂಡೋಪಿ ದ್ರುಮ ಇದೆ ಅಂತ. ಏನು ಗಿಡ ಮರ ಬಳ್ಳಿ ಇಲ್ಲದೆ ಇರೋ ಜಾಗದಲ್ಲಿ ತುಂಬೆ ಗಿಡವೂ ದೊಡ್ಡ ಮರ ಆಗ್ಬಿಡುತ್ತೆ, ತುಂಬೆ ಗಿಡ ಇದ್ರ. ಹಾಗೆ ಯಾರು ಅಕ್ಷ ಓದೋಕ್ಕೂ ಬರದೇ ಇರೋ ಜಾಗದಲ್ಲಿ ನಾವು ಶಕ್ಷಾಸ್ತ್ರ ಪಂಡಿತರು ಅನ್ನಿಸ್ಕೋಬಹುದು. ಆದ್ರೆ ನಮ್ಮಲ್ಲಿ ಏನಿಲ್ಲ, ತಳ್ಳು ಡಮರುಗ ಬಡ 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 ಶಬ್ದ ಮಾಡುತ್ತಂತೆ. ಆದ್ರೆ ನಿಜವಾಗಿ ನೀವು ಮಹಾತ್ಮರು ಸರ್ವಜ್ಞರು ಅನ್ನಿಸ್ಕೋಬೇಕಾದ್ರೆ ಇದುವರೆಗೆ ಹೇಳಿದ್ದಾಗಿರುವ ಪರಬ್ರಹ್ಮವನ್ನು ಕಂಡುಕೊಂಡಾಗ ಮಾತ್ರ ನೀವು ಸರ್ವಜ್ಞರಾಗ್ತೀರಾ, ಸರ್ವ ವೇದಾರ್ಥವನ್ನು ಬಲ್ಲವರಾಗ್ತೀರಾ, ಮಹಾತ್ಮರು ಆಗ್ತೀರಾ, ಕೃತಕೃತ್ಯರಾಗ್ತೀರಾ. ನಿಜವಾಗಿ ನಿಮ್ಮ ಜನ್ಮ ಸಾರ್ಥಕವಾಗತ್ತೆ. ನಿಮ್ಮನ್ನು ಹೆತ್ತಿದ್ದಕ್ಕೆ ನಿಮ್ಮ ತಾಯಿ ನಿಜವಾಗಿ ಧನ್ಯಳು.
ಹೋದ್ರೆ ತಾಯಿಯ ಯೌವನವನ್ನು ಹಾಳು ಮಾಡಿದವ್ರು ನಾವು. ಒಳ್ಳೆ ಯೌವನ ಐತಿ ತಾಯಿಗೆ, ನಾವು ಹುಟ್ಟಿ ನಮ್ಮ ತಾಯಿ ಯೌವನವನ್ನು ಹಾಳು ಮಾಡಿದಂತ ನೀಚರಾಗ್ಬಿಡ್ತೀವಿ. ತಾಯಿಯ ಯೌವನವನ್ನು ಹಾಳು ಮಾಡೋ ಬೇಡ, ತಾಯಿಗೆ ಉತ್ತಮವಾದಂಥ ಗತಿ ಕೊಡಿಸೋಣ. ತಾಯಿಗೆ ನಮ್ಮ ತತ್ವಜ್ಞಾನದಿಂದ ಅಮ್ಮ ನೀರು ಏರು ಬ್ರಹ್ಮಲೋಕಕ್ಕೆ ಹೋಗು ಅಂತ ಏನು ಕುಲಂ ಪವಿತ್ರಂ ಜನನೀ ಕೃತಾರ್ಥ. ಕುಲವೇ ಪವಿತ್ರವಾಗುತ್ತೆ ತತ್ವಜ್ಞಾನಿ ಆದರೆ, ತಾಯಿ ಕೃತಾರ್ಥರಾಗ್ತಾರಂತೆ. ವಿಶ್ವಂಭರ ಪುಣ್ಯವತಿ ಚ ತೇನ, ಭೂತಾಯಿಗೆ ಭೂಮಿದೇವಿಗೆ ಖುಷಿಯಾಗುತ್ತಂತೆ. ಅವನು ಹೊಸ್ಕೊಂಡಿದ್ದೀನಿ ಅಂತಂದ್ರೆ ಭೂಮಿದೇವಿಗೆ ರೋಮಾಂಚನ ಆಗುತ್ತಂತೆ. ಕೃಷ್ಣ ಪರಮಾತ್ಮ ಓಡಾಡ್ತಿದ್ರೆ ಭೂಮಿಗೆ ರೋಮಾಂಚನ ಆಗ್ತಿತ್ತಂತೆ, ಮೈ ಮೇಲೆ ಮೈಕುಚ ಆಗ್ತಿತ್ತಂತೆ. ಹಾಗೆ ತತ್ವಜ್ಞಾನಿ ಓಡಾಡ್ತಿದ್ರೆ ಆ ಭೂಮಿ ತಾಯಿಗೆ ಸಂತೋಷ ಆಗುತ್ತಂತೆ. ಅಪಾರ ಸಂವಿತ್ ಸುಖ ಸಾಗರೇ ಸ್ಮಿನ್ ಕ್ಷಣಂ ಕ್ಷಣಂ ಇದು ಸ್ಥೈರ್ಯ ಕ್ಷಣಮಾಪ್ರಿಯಾದು. ಒಂದು ಕ್ಷಣಕಾಲ ಯಾವ ಮನಸ್ಸು ಈ ಬ್ರಹ್ಮದಲ್ಲಿ ನೆನಪಿರುತ್ತೋ ಅವನು ಏನೋ ನೋಡ್ತಾನೆ. ಎಲ್ಲಿದೆ ಅಲ್ಲಿದೆಯಾ ಹೋದೋ ಸಿಗ್ಲಿಲ್ಲ ಹಾ ಇಲ್ಲಿಗೆ 11 ಗಂಟೆ ಆಯ್ತು.